ಹಾನಿ ಅಗಿಬೇಕು, ಚೆನ್ನಾಗಿ ಅಗಿಬೇಕು, ಅಗಿರಿ ಚೆನ್ನಾಗಿ. ತುಂಬಾ ಒಂದು ದೊಡ್ಡ ದೊಡ್ಡ ಡಾಕ್ಟರ್ ಬ್ರೈನ್ ಸರ್ಜನ್ ಕೊಟ್ಟಿದ್ದೀವಿ ಅವ್ರು, ಹೇಳಂಗಿಲ್ಲ, ಅಪೋಲೋ ಬ್ರೈನ್ ಸರ್ಜನ್ ಹೈದರಾಬಾದ್. ಇವತ್ತು ನೀವು ಹೈದರಾಬಾದ್ ಅಲ್ಲಿ ಹಾಸ್ಪಿಟಲ್ ಹೋದ್ರೆ ನಮ್ದು ದೊಡ್ಡ ಬೋರ್ಡ್ ಇರ್ತದಂತಂದ್ರೆ, ಅವ್ರು ಮೂರ್ನಾಲ್ಕು ಜನ ಪೇಷಂಟ್ಸ್ ನ ಗೊತ್ತಿಲ್ಲದಂಗೆ ಕರ್ಕೊಂಡ್ ಬಂದು ರೆಡಿ ಆದ್ಮೇಲೆ ಕರ್ದಿ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಎಷ್ಟೊಂದು 100 ಮಂದಿಗೆ ಸಾಕಾಗ್ಬೋದ ಇದು? ಆಗತ್ತೆ ಸರ್, ಒಂದು 500 ಜನಕ್ಕಾಗತ್ತೆ. 500 ಮಂದಿ ಆಗುವಷ್ಟೇ ಇದು. ಹೀಗೆ ಮಾತನಾಡ್ತಿರುವಾಗ ನೋಡಿ, ಇನ್ನಷ್ಟು ಜನರು ಇಲ್ಲಿ ಜಮಾಯಿಸ್ತಾ ಇದ್ದಾರೆ. ಇಲ್ಲಿ ಎರಡೆರಡು ಸೈಜಿನ ಉಂಡೆಗಳನ್ನು ನಾವಿಲ್ಲಿ ಕಾಣ್ಬೋದಲ್ಲ. ಹಲೋ, ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಮಸಾಲ ಚಾಯ್ ಮೀಡಿಯಾ. ನಾನಿವತ್ತು ಬೆಂಗಳೂರಿನ ಔಟ್ಸ್ಕರ್ಟಲ್ಲಿ ಇರುವಂತಹ ಪಚ್ಚೆಪಾಳ್ಯ ಯಶವಂತಪುರಕ್ಕೆ ಸೇರಿದಂತಹ ಒಂದು ಜಾಗ ಅಂತ ನಾನು ಇಲ್ಲಿ ಬಂದಾಗ ಕೇಳ್ಪಟ್ಟೆ. ಸೊ ಈ ಒಂದು ಜಾಗಕ್ಕೆ ಬರಲಿಕ್ಕೆ ಮೇಜರ್ ರೀಸನ್ ಅಂದರೆ, ಇಲ್ಲೊಬ್ಬರು ನಾಟಿ ವೈದ್ಯರಿದ್ದಾರೆ, ಮತ್ತು ಎಕ್ಸ್ಕ್ಲೂಸಿವ್ ಆಗಿ ಪಾರ್ಶ್ವವಾಯುವಿಗೆ ಒಂದು ಔಷಧಿಯನ್ನು ಕೊಡೋದ್ರಲ್ಲಿ ಇವರು ತುಂಬ ಫೇಮಸ್ ಆಗಿರುವಂಥವ್ರು. ಈ ಒಂದು ಜಾಗ ಏನಿದೆ ಇಲ್ಲಿ, ತಲೆ ತಲಾಂತರಗಳಿಂದ ಔಷಧಿಯನ್ನು ಕೊಡ್ತಾ ಬಂದಿದ್ದಾರೆ. ಎಸ್ಪೆಷಲಿ ನಾಟಿ ವೈದ್ಯರಾಗಿರೋದ್ರಿಂದ ಇಲ್ಲಿ ಸುತ್ತಮುತ್ತಲ ಹಳ್ಳಿಯವರು ಮತ್ತು ಬೇರೆ ಬೇರೆ ಪಟ್ಟಣದವರು, ಬೇರೆ ಬೇರೆ ರಾಜ್ಯದವರು ಕೂಡ ಇಲ್ಲಿಗೆ ಬಂದು ಔಷಧಿಯನ್ನು ತೆಗೆದುಕೊಂಡು ಹೋಗೋದನ್ನು ತುಂಬ ಮಂದಿ ಹೇಳ್ತಾ ಇದ್ರು. ನಿಮಗೂ ಕೂಡ ಹೆಲ್ಪ್ ಆಗಲಿ, ಮತ್ತು ತುಂಬ ಮಂದಿ ಸಫರ್ ಆಗ್ತಾ ಇರೋರಿಗೆ ಒಂದು ಒಳ್ಳೆ ಮಾಹಿತಿ ಸಿಕ್ಕಿ ಔಷಧಿ ಸಿಕ್ಕಿದ್ರೆ ಅವರಿಗೆ ಗುಣಮುಖ ಆದರೆ ನಾವು ಮಾಡಿರೋ ಒಂದು ವಿಡಿಯೋ ಕೂಡ ಸಾರ್ಥಕ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇಲ್ಲಿಗೆ ಬಂದು ಈ ಒಂದು ವಿಡಿಯೋವನ್ನು ಕವರ್ ಮಾಡ್ತಾ ಇರುವಂಥದ್ದು. ಆಲ್ರೆಡಿ ಚೇರನ್ನು ಹಾಕಿದ್ದಾರೆ, ಹೇಗೆ ಹಾಸ್ಪಿಟಲ್ಗಳಲ್ಲಿ ರೋಗಿಗಳಿಗೆ ಕುತ್ತೋಳಕ್ಕೆ ಅವಕಾಶ ಮಾಡಿರ್ತಾರೋ ಆ ರೀತಿಯಲ್ಲಿ. ಸರ್ ನಮಸ್ತೆ. ಸರ್ ನಮಸ್ಕಾರ. ನಿಮ್ಮ ಹೆಸರು? ನನ್ನ ಹೆಸರು ಸೀನಪ್ಪ ಅಂತ. ಸೀನಪ್ಪ ಅಂತನಾ? ಓಹೋ. ಈಗ ನನ್ನ ಮಿತ್ರರೊಬ್ಬರು ಇಲ್ಲಿ ಗ್ಯಾಸ್ಟ್ರಿಕ್ಕಿಗೆ ಔಷಧಿನ ಕೊಡ್ತಾರೆ ಅಂತ ಹೇಳಿದ್ರು, ನನಗಲ್ಲ ನನ್ನ ಮಿತ್ರರೊಬ್ಬರಿಗೆ. ಈಗ ನಿಮ್ಮಲ್ಲಿ ಗ್ಯಾಸ್ಟ್ರಿಕ್ನ ಜೊತೆಗೆ ಮತ್ತೆ ಯಾವ್ಯಾವ ರೋಗಗಳಿಗೆ ಔಷಧಿ ಕೊಡ್ತೀರಿ? ನಾವು ಮೇನು ಲಕ್ವ. ಲಕ್ವ? ಓ, ಪಾರ್ಶ್ವವಾಯುಗೆ. ಪಾರ್ಶ್ವವಾಯು? ಓ, ಗಿಡಮೂಲಿಕೆ. ಓ, ಗಿಡಮೂಲಿಕೆನಾ? ನಮ್ಮ ತಲೆಮಾರಿಂದ ಬಂದಿರೋದು. ಈಗ ನಡ್ಸ್ಕೊಂಡ್ ಬರ್ತಾ ಇದೀವಿ. ನಮ್ಮ ಮಗ ನಡ್ಸ್ಕೊಂಡ್ ಹೋಗಕ್ಕೆ. ಮಗನವರು ನಡ್ಸ್ಕೊಂಡ್ ಹೋಗ್ತಾ ಇದಾರ? ಇದು ತಲೆ ತಲಾಂತರ ಅಂತಂದ್ರೆ ಇದು ಎಷ್ಟನೇ ಜನರೇಷನ್ ಆಗಿದ್ರೆ? ಇದು ಐದನೇ ಜನರೇಷನ್. ಸುಮಾರು 150 ವರ್ಷದ್ದು. ಸರ್ ನಮಸ್ಕಾರ. ನಮಸ್ತೆ. ಸುನಿಲ್ ಅಂತ. ನಾವು ಪಂಡಿತ್ ಸೀನಪ್ಪ ಅವ್ರ ಮಗ. ನಾವು ಈಗ ನಮ್ ತಂದೆ ಆದ್ಮೇಲೆ ನಾವು ನೋಡ್ಕೋತಾ ಇದೀವಿ ಇದನ್ನ. ಆಕ್ಚುಲಿ ಅವ ಫಸ್ಟ್ ಇಂಟ್ರೆಸ್ಟ್ ಇರ್ಲಿಲ್ಲ, ಆಮೇಲೆ ವಂಶ ಪರಂಪರೆಯಿಂದ ಬರ್ತಾ ಬರ್ತಾ ನಮ್ ಜನ ಸೇವ್ ಮಾಡಕ್ ತುಂಬಾ ಖುಷಿ ಆಯ್ತು. ಕಂಟಿನ್ಯೂ ಮಾಡೋಣ ಅಂತ ಮಾಡ್ತಾ ಇದೀನಿ. ಸರ್, ಇದು ನಮ್ ತಂದೆಗೆ ಡಾಕ್ಟರೇಟ್ ಆಗಿರೋದು, ಅಂದ್ರೆ ಸಮಾಜ ಸೇವೆಯಲ್ಲಿ. ಆಮೇಲೆ ಸ್ಟ್ರೋಕ್ ಪ್ಯಾಲಿಸಿಸ್ಗೆ ಏಷ್ಯನ್ ವೈದಿಕ ಯೂನಿವರ್ಸಿಟಿ ಅವರು, ರಿಸರ್ಚ್ ಯೂನಿವರ್ಸಿಟಿ ಅವರು ಈ ನಮ್ದು ನೋಡಿ, ಅವ್ರು ಮೂರ್ನಾಲ್ಕು ಜನ ಪೇಷಂಟ್ಸ್ ನ ಗೊತ್ತಿಲ್ಲದಂಗೆ ಕರ್ಕೊಂಡ್ ಬಂದು ರೆಡಿ ಆದ್ಮೇಲೆ ಕರ್ದಿ ಡಾಕ್ಟರೇಟ್ ಕೊಟ್ಟಿದ್ದಾರೆ. ಯಾವ್ಯಾವ ರೋಗಕ್ಕೆ ನೀವು ಮೂಲವಾಗಿ ಕೊಡುವಂಥ? ಸರ್, ಮೇನ್ ಸ್ಟ್ರೋಕ್ ಸರ್, ಪ್ಯಾರಾಲಿಸಿಸ್ಗೆ ಕೊಡೋದು. ಗ್ಯಾಸ್ಟ್ರಿಕ್ಗೆ ಕೊಡ್ತೀವಿ. ಆಮೇಲೆ ಪೈಲ್ಸ್ ಕೊಡ್ತಾ ಇದೀವಿ, ಕೊಡಲ್ಲ, ಅಸಪ್ ಸಿಗ್ತಾ ಇಲ್ಲ. ಆಮೇಲೆ ಆರ್ಥೈಟಿಸ್ ಅಂತ ಹೇಳ್ತಾರೆ, ಸಂಧಿವಾತ ಅಂತ. ಯೂರಿಕ್ ಆಸಿಡ್ ಜಾಸ್ತಿ ಆಗಿ ಜಾಯಿಂಟ್ಸ್ ಅಲ್ಲೆಲ್ಲ ಕೂತ್ಕೊಳತ್ತೆ ಬ್ಲಡ್ಸ್, ಅದನ್ನ ಬ್ಲಡ್ ಡ್ರೈ ಆಗೋಗಿ ಊತ್ಕೊಳತ್ತೆ. ಅದಕ್ಕೆ ನಾಟಿ ತುಪ್ಪದಲ್ಲೇ ಮಾಡ್ತೀವಿ, ಅದಕ್ಕೊಂದು ಮಾಡ್ತೀವಿ. ಅದು ಆರ್ಡರ್ ಕೊಟ್ಟರೆ ಮಾತ್ರ ಮಾಡ್ತೀವಿ, ಇಲ್ಲ ಮಾಡಲ್ಲ. ದಿನ ಆದರೆ ದಿನ ಪ್ಯಾಲಿಸಿಸ್ಗೆ, ಗ್ಯಾಸ್ಟ್ರಿಕ್ಗೆ ದಿನ ಇರುತ್ತೆ ಔಷಧಿ ನಮ್ಮ ಹತ್ರ. ಈಗ ಹೊರಗಡೆ ನಾನು ನೋಡಿದಾಗ್ಲೂ ಕೂಡ ತುಂಬಾ ಮಂದಿ ಬಂದಿರೋರು, ಒಂದು ಈ ತರ ಪಾರ್ಶ್ವವಾಯು ಆಗಿರೋರು, ಇಲ್ಲ ಅಂದ್ರೆ ಗ್ಯಾಸ್ಟ್ರಿಕ್ ಇಂದ ಬಂದಿರೋರು. ಸರ್, ತುಂಬಾ ಜನ. ಇವತ್ತು ವೀಕೆಂಡ್ ಆಗಿ ಇನ್ನ ಕಡಿಮೆ, ವೀಕೆಂಡ್ ವೀಕ್ ಮಧ್ಯ ಆಗಿರೋದಕ್ಕೆ, ವೀಕೆಂಡ್ಸ್ ಬಂದು ನಿಮ್ ಜಾಗ ನಿಂತ್ಕೊಳಕ್ ಬರಲ್ಲ. ನೀವು ಎಲ್ಲಿಂದ ಬಂದಿರೋದು ಸರ್? ದೇವನಹಳ್ಳಿ. ದೇವನಹಳ್ಳಿನ? ಈಗ ನಿಮ್ಮ ಸಮಸ್ಯೆ ಏನಾಗಿತ್ತು? ಸ್ಟ್ರೋಕ್. ಓ, ನಿಮಗೂ ಕೂಡ ಸ್ಟ್ರೋಕ್ ಏನಾ? ಓಹೋ. ಮಗನಾ? ಫಸ್ಟ್ ಟೈಮ್ ಅಟ್ಯಾಕ್ ಆಗಿರೋದು ಅಥವಾ? ಇಲ್ಲ, ಒಂದು 6 ತಿಂಗಳಿಂದ ಅಟ್ಯಾಕ್ ಆಗಿತ್ತು. ನಾವು ಅಲ್ಲಿ ಇಲ್ಲಿ ತೋರಿಸ್ತಿದ್ವಿ, ಹಿಂಗೆ ಮೊಬೈಲ್ ಅಲ್ಲಿ ನೋಡಿದಾಗ ನಾನು ಫುಲ್ ವಿಡಿಯೋ ನೋಡಿದೆ, ಒಂದು 20 ನಿಮಿಷದ ವಿಡಿಯೋ. ಇವ್ರ ತಾತ ಅವ್ರ ಅಣ್ಣ ಎಲ್ಲ ಮಾತಾಡಿದ್ರು. ಸೊ ಇಲ್ಲಿ ಕರ್ಕೊಂಬಂದ್ರೆ ಇವರು ಗ್ಯಾರಂಟಿ ಅಂತ ಹೇಳ್ತಿದ್ದಾರೆ, 90 ದಿನದಲ್ಲಿ ಆಗುತ್ತೆ ಅಂತ. ಅದಕ್ಕೆ ಅಲ್ಲಿಂದ ಬೆಳಗ್ಗೆನೆ ಬಂದಿದ್ದೀವಿ. ಆಗುತ್ತೆ ಅಂತ ನಂಬಿಕೆನೂ ಇದೆ. ಮತ್ತೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ಯೂಟ್ಯೂಬ್ ಅಲ್ಲಿ ಅವ್ರ ಯಾರ ಬೆಲ್ಲ ಕೊಡ್ತಾರಂತೆ ಸೀನಪ್ಪ ಅಂತ, ನೋಡಿ ಚೆನ್ನಾಗಿರುತ್ತೆ, ವರ್ಕೌಟ್ ಆಗುತ್ತೆ ಅಂತ. ಅದಕ್ಕೆ ಅವ್ರಿಗೆ ಹೇಳಿ ನಮ್ಮ ತಂದೆಯವ್ರಿಗೆ ಗುಪ್ಸಿ, ಇನ್ನೆಲ್ಲೂ ಹೋಗೋದು ಬೇಡ, ನಾನು ಹೇಳಿದ ಮಾತು ಕೇಳಿ ಇಲ್ಲಿ ಬಂದು ತೋರಿಸ್ಕೊಳೋಣ ಅಂತ ಕರ್ಕೊಂಬಂದಿದ್ವಿ. ಆಗಲಿ, ಪಾಪ ನಿಮ್ಮ ಮುಖದಲ್ಲಿ ಇರುವಂಥ ನಿರೀಕ್ಷೆ ನೋಡಿದ್ರೆ ನನಗೂ ಕೂಡ ಇಲ್ಲಿ ಒಂದು ಗುಣಮುಖ ಆಗಲಿ ಅನ್ನೋದೇ ನಮ್ಮ ಒಂದು ಆಶಯ. ಒಳ್ಳೇದಾಗಲಿ ಸರ್. ಥ್ಯಾಂಕ್ ಯು. ಓಕೆ. ಈಗ ನೀವು ಔಷಧಿಯನ್ನು ಕೊಡುವಂತಹ ದಿನಗಳು ಯಾವ್ದು ಅಥವಾ ಪ್ರತಿ ದಿವಸ ಯಾವ್ದು? ಡೈಲಿ ನಾವು ಮಾರ್ನಿಂಗ್ 9 to 6. ನೈನ್ ಟು ಸಿಕ್ಸ್ ಯಾಕೆ ಅಂತಂದ್ರೆ ಸಾಯಂಕಾಲವರೆಗೂ ಇರ್ತೀವಿ. ಸಂಡೇ ಮಾತ್ರ 9 to 2 o'clock ಕೊಡ್ತೀವಿ, ಹಾಫ್ ಟೈಮ್ ಮಾತ್ರ ಮಾಡಿದೀವಿ, ಪಾಪ ಲೇಬರ್ಸ್ ರಜಾ ಇರಲಿ ಅಂತ. ಡೈಲಿ 9 to 6 ವರೆಗೂ ಇರ್ತೀವಿ. ಇರ್ತೀರಾ? ಓಕೆ. ಇಬ್ಬರು ಬೇಕು ಅವ್ರಿಗೆ ಸರ್. ನೋಡಿ, ಆಕ್ಚುಲಿ ಈ ತರ ಸ್ಟ್ರೋಕ್ ಆದ್ರೆ ಅಥವಾ ಈ ತರ ಬಿ ಪಿ ಶುಗರ್ ನಿಂದ ಆಗುವಂತಹ ಸಮಸ್ಯೆಗಳಿಗೆ ನೋಡಿ ಪರಾವಲಂಬನೆ ಸಮಸ್ಯೆ ಆಗುವಂತದ್ದು. ಆಕ್ಚುಲಿ ನಾವು ಹೌಸಿಂಗ್ ಬೋರ್ಡಿಂದ ಬರೋದು. ಹೌಸಿಂಗ್ ಬೋರ್ಡ್? ಬೆಂಗಳೂರಿಂದನಾ? ಏನಾಗಿತ್ತು ಆಕ್ಚುಲಿ? ನಾವು ಈ ಕುತ್ಕೊಂಡು ಅಡುಗೆ ಮಾಡ್ತಿದ್ದ ಹಂಗೆ ಬಿದ್ದೋಗ್ಬಿಟ್ಟು, ಅದು ಬಿ ಪಿ
ಶುಗರ್ ಜಾಸ್ತಿ ಆಗ್ಬಿಡ್ತು, 500 ಇತ್ತು ಶುಗರ್, ಬಿ ಪಿ 280 ಇತ್ತು. ಓ ತುಂಬಾ ಹೈ ಆಗ್ಬಿಟ್ಟಿದ್ಯಾ. ಓಹೋ, ಈಗ ನೀವು ಹಾಗಿದ್ರೆ ಓಡಾಡೋಕು ಕೂಡ ಈ ತರ ಉರುಗಲ್ನ ಅವಶ್ಯಕತೆ ಇದೆ? ಇವಾಗ ಹಿಡ್ಕೊಂಡು ಓಡಾಡ್ತಿರೋದು, ಮುಂಚೆ ಓಡಾಡಕ್ಕೆ ಆಗ್ತಿರ್ಲಿಲ್ಲ. ಓಹೋ, ಇಲ್ಲೊಂದು ಚಾಲೆಂಜ್ ಅನ್ನ ಮಾಡಿದ್ರು ಆಕ್ಚುಲಿ. ಕಾನ್ಫಿಡೆನ್ಸ್ ಅಂದ್ರೆ ಹೆಂಗಂದ್ರೆ, ನೆಕ್ಸ್ಟ್ ಈ ಒಂದು ಏನು ಊರುಗೋಲ್ ಏನಿದೆ, ಇದ್ರ ಇಲ್ದೇನೆ ನೀವು ನಡೆದಾಡೋ ಹಾಗೆ ಆಗತ್ತೆ ಅನ್ನೋದು ಅವರ ಒಂದು ಪ್ರಾಮಿಸ್ ಆಕ್ಚುಲಿ. ಈಗ ನಿಮ್ಮ ಔಷಧಿ ಹಾಗಿದ್ರೆ ಅವ್ರನ್ನ ಎಷ್ಟು, ಒಂದು 2 ತಿಂಗಳನ್ನ 3 ತಿಂಗಳದಲ್ಲ ಹೇಗೆ? 1 ತಿಂಗಳಿಗೆ ಕಡ್ಡಿ ಎಲ್ಲ ಎತ್ ಮಾಡ್ಬೇಕಾದ್ರೆ ಬಾತ್ರೂಮ್ ಹೋಗೋದು, ಊಟ ಮಾಡೋದು, ಸ್ನಾನ ಮಾಡೋದು ಎಲ್ಲ ಅನುಕೂಲ ಆಗ್ತದೆ. ಆಮೇಲೆ 2ನೇ ತಿಂಗಳಲ್ಲಿ 60% 70%, 3ನೇ ತಿಂಗಳಲ್ಲಿ 100%. ಈಗ ಎಷ್ಟೋ ಜನಕ್ಕೆ ಗ್ಯಾರಂಟಿ ಕೂಡ ಅದನ್ನೊಂದು ಇಟ್ಕೊಬಿಡ್ತಾರೆ, ಗ್ಯಾರಂಟಿನ 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 ಅಂತ. ಗ್ಯಾರಂಟಿ ಅನ್ನೋದಕ್ಕಿನ್ನ ಫಸ್ಟ್ ಮಂತ್ ಔಷಧಿ ಕೊಡಿಸ್ಲಿ, ಫಸ್ಟ್ ಮಂತ್ ಇಂಪ್ರೂವ್ಮೆಂಟ್ ತೋರಿಸ್ತು ಅಂದ್ರೆ ಮಾತ್ರ ಸೆಕೆಂಡ್ ಥರ್ಡ್ ಮಂತ್ ಬರೋದು. ಆಯ್ತಾ, 15 ಡೇಸ್ ಇಂಪ್ರೂವ್ಮೆಂಟ್ ತೋರಿಸ್ತು ಅಂದ್ರೆ ಔಷಧಿ ಕಂಟಿನ್ಯೂ ಮಾಡಿ ಅಂತೀವಿ ನಾವು. ಆಯ್ತಾ, ಅದೊಂದು ಇವಾಗ ಗ್ಯಾರಂಟಿ ಪಕ್ಕ ಅಂತ ಹೇಳ್ಬಿಟ್ರು ಅದೊಂದು ನೆಗೆಟಿವ್ ಆಗಿ ಹೋಗ್ತದೆ. ಪಕ್ಕ ಅಂತ ಹೇಳಿದ್ರೆ ಇಲ್ಲ ಆಯ್ತು ಏನೋ ಅಂತ ಪ್ರೊಸೆಸ್ ಅಲ್ಲಿ. ಅದೇ 1 ಮಂತ್ ಅಲ್ಲಿ ಇಂಪ್ರೂವ್ಮೆಂಟ್ ತೋರಿಸ್ತು ಅಂದ್ಕೊಂಡು ನಿಮ್ಗೆ, ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಂತ. ನಿಮ್ಗೆ ಇದಕ್ಕೆ ಬೇಕಾಗಿರೋ ಗಿಡಮೂಲಿಕೆಗಳು ಇವನ್ನೆಲ್ಲ ನೀವೇ ಬೆಳಿತೀರಾ ಅಥವಾ? ಇಲ್ಲ ಸರ್, ಎಲ್ಲ ಫಾರೆಸ್ಟ್, ನಾವು ಫಾರೆಸ್ಟ್ ಕಿತ್ಕೊಂಡ್ ಬರೋದು. ನೀವು ನಾವು 1 ವರ್ಷ 2 ವರ್ಷ ಸ್ಟಾಕ್ ಮಾಡ್ತೀವಿ, ಮಳೆಗಾಲ ಬಂತು ಅಂದ್ರೆ ದೀರ್ಘ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡು ನಾವು ಬೆಳೆಯಕ್ ಆಗಲ್ಲ ಅದು. ಬಿಕಾಸ್ ಆ ಗಿಡ ಮಿನಿಮಮ್ 15 ಇಯರ್ಸ್ ಬೆಳಿಬೇಕು ಇಬ್ಬರು ಕೊಡ್ಬೇಕು ಅಂತಂದ್ರೆ, ಅದು ರೂಟ್ ಒಳಗಡೆ ಇರೋದು ಮಾತ್ರ ಉಪಯೋಗಿಸೋದು, ಅದೆಲ್ಲೂ ಬೆಳೆಯಕ್ಕಲ್ಲ. ಎಲ್ಲ ಕಲ್ ಬಂಡೆಲ್ಲ ಬೆಳೀತಾರೆ, ನಾವು ಸ್ಟಾಕ್ ಮಾಡ್ತೀವಿ. ಅದಕ್ಕೆ ನಾವು ಈ ಬ್ರಾಂಚ್ ಬಿಟ್ರೆ ಎಲ್ಲೂ ಬ್ರಾಂಚ್ ಮಾಡಕ್ ಹೋಗಿಲ್ಲ, ಈಗ ಸಿಟಿಯಲ್ಲಿ ಎಲ್ಲೂ ಕೂಡ ಮಾಡಕ್ ಹೋಗಿಲ್ಲ. ತುಂಬಾ ಜನ ಬಂದು ಕೇಳಿದ್ರು ಟೈಪ್ ಮಾಡಕ್ ತುಂಬಾ ದೊಡ್ಡ ದೊಡ್ಡ ಮಾಡೋಣ ಅಂತ, ಗಿಡಮೂಲಿಕೆ ಬೆಳೆಯಲ್ಲ, ಉಡ್ಕೊಂಡ್ ಬಂದವ್ರಿಗೆ ಕೊಡ್ತೀವಿ. ಸ್ಟ್ರೋಕ್ ಪೇಷಂಟ್ ಒಂದೊಬ್ಬ ಮನುಷ್ಯ 2 ಲಕ್ಷ 3 ಲಕ್ಷ 30 ಲಕ್ಷ ಅವ್ರು ಖರ್ಚು ಮಾಡ್ತಾರೆ, ಹಂಗ್ ಮಾಡಿದ್ಮೇಲೂ ಬೊಂಬೆಯಾಗಿ ಮನೆಗೆ ಬರ್ತಾರೆ. ನಮ್ಮ ಉದ್ದೇಶ 5-10 ಸಾವಿರ ರೂಪಾಯಿ ರೆಡಿ ಆಗ್ಬೇಕು ಅಂತ. ನಾವು 1 ತಿಂಗಳಿಗೆ ಮಿನಿಮಮ್ ಚಾರ್ಜ್ ಒಂದು 5,000 ಮಾಡಿದ್ವಿ, ವಿತ್ ಟ್ರೀಟ್ಮೆಂಟ್ ಕನ್ಸಲ್ಟೇಷನ್ ಎಲ್ಲ ಸೇರಿ 3 ಮಂತ್ಸ್ಗೆ ಚಾರ್ಜ್ 15,000 ಅಂದ್ರೆ ಈಗ 3 ಸಲ ಹಾಗಿದ್ರೆ ನಿಮ್ಮ ಇಲ್ಲಿ ಬಂದು ಕನ್ಸಲ್ಟ್ ಮಾಡುವಂತದ್ದಲ್ವಾ? ಹೌದು ನೋಡಿ, ಇದು ಡೇಟಾ ಬೇಸ್ ಅಂತ ಹೇಳ್ತೀವಿ. ಅವನ ಹೆಸರೇನು, ಅವನ ಏಜ್ ಎಷ್ಟು, ಅವ್ರ ಊರೇನು, ಸ್ಟ್ರೋಕ್ ಆಗಿದ್ಯಾ, ಫೋನ್ ನಂಬರ್ ಏನು, ಎಷ್ಟು ಪರ್ಸೆಂಟ್ ಇಂಪ್ರೂವ್ ಆಗಿದೆ, ನಮ್ಮ ಹತ್ರ ಬಂದು ಡಬಲ್ ಸ್ಟಾರ್ ಹಾಕಿದೀವಿ ಅಂದ್ರೆ 70% ಇಂಪ್ರೂವ್ ಅಂತ. ನೀವು ಯಾರಿಗೂ ಫೋನ್ ಮಾಡ್ಕೋಬಹುದು. ಯಾಕೆ ಇದಿರ್ತೀವಿ ಅಂತಂದ್ರೆ, ಮನುಷ್ಯ ನಂಬಿಕೆ ಕಳ್ಕೊಬಿಡ್ತಾನೆ ಸ್ಟ್ರೋಕ್ ಬಂದ್ಮೇಲೆ ರೆಡಿ ಆಗಲ್ಲ ಅಂತ. ಅವಾಗ ಇದನ್ನ ತೋರಿಸ್ದಾಗ ಓ ನಾನು ಎಲ್ಲರೂ ರೆಡಿ, ನಾನು ರೆಡಿ ಆಗ್ಬೋದು ಅಂತ ಅವ್ನು ನಂಬಿಕೆ ಬರಲಿ ಅಂತ ಬಂದ ಡೇಟಾ. ಓ, ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಕ್ಕೂ ಕೂಡ ಇದು ಹೆಲ್ಪ್ ಆಗುತ್ತೆ. ತುಂಬಾ ಅವ್ರ ಕಡೆ ತೋರಿಸಿರ್ತಾರಲ್ಲ ಸರ್, ಅವ್ರು ಬೇಜಾರಾಗಿರ್ತದೆ, ಅಬ್ಬಾ ಸಾವಿರಾರು ಮಂದಿಯ ಡೇಟಾಗಳಿದೆ ಅದರಲ್ಲಿ. ಆ ಕಡೆ ತೋರಿಸಿ ಎಲ್ಲಾ ಕಡೆ ಬೆಸತ್ತೋಗಿ ನನ್ ಟ್ರೀಟ್ಮೆಂಟ್ ಬೇಡ ಅಂತ ಸುಮ್ಮನೆ ಕೂತಿರೋರ್ನ ಕರ್ಕೊಂಡ್ ಬರ್ತಾರೆ ಏನೋ ಒಂದ್ ನೋಡಿ, ನಾವ್ 10 ನಿಮಿಷ ಖುಷಿಯಾಗಿ ಮಾತಾಡಿಸಿ ಆಗ್ತದ ಹೋಗಿ ಅಂತ ಹೇಳಿ ಆಮೇಲೆ ರೆಡಿ ಆಗಿರೋರ್ನ ತೋರಿಸಿ ನಾವು ಡೇಟಾ ಅಂತ ಹೇಳದನ್ನ ಇದ್ರ ಆಗಿದ್ದಾರೆ, ನೀವು ಕಾನ್ಫಿಡೆಂಟ್ ಆಗಿದೆ, ನಿಮ್ಗೆ ಒಳ್ಳೇದಾಗ್ತದೆ ಅಂತ ಕಾನ್ಫಿಡೆನ್ಸ್ ತುಂಬಿ ಔಷಧಿ ಕೊಟ್ಟಾಗ 50% ಅವ್ರಿಗೆ ಅಲ್ಲೇ ವಾಸಿ ಆಗಿರ್ತದೆ. ಒಂದು ವಿಷಯ, ಆ ಒಂದು ಉದ್ದೇಶಕ್ಕೆ ನೀವು ಪೇಷಂಟ್ ಕರ್ಕೊಂಡ್ ಬನ್ನಿ ಅಂತೀನಿ ಹೊರತು ಇಲ್ಲ ಇಲ್ಲ ಸುಮ್ನೆ ಪಾಪ ಏನಂತ. ಇವಾಗ ಅವ್ರ ಮನೆಯವರೇ ಒಂದು ಎಕ್ಸಾಂಪಲ್, ಅಪ್ಪನ ಎಲ್ಲ ಒಳ್ಳೆ ಕಡೆ ಔಷಧಿ ನೋಡಿದ್ದೆ ನಿನ್ ತೊಗೊಂಡ್ ಬಂದು ಕೊಟ್ಟೆ ಅಂತ ಹೇಳ್ತಾ ಮನೇಲಿ ಅವ್ರು ತಿನ್ನಲ್ಲ, ಅವ್ನು ಒಂದ್ ವಾರ ಆದ್ಮೇಲೆ ಸಾಕ್ ಕೊಡ್ತಾರೆ ಹೊಟ್ಟೆವರೇನೋ ಬಂತು ಅಂದ ಇಲ್ಲಿ ಇದ್ದ ಜಾಗಕ್ಕೆ ಬಂದ 10 ಜನ ಬಂದಿರ್ತಾರ ರೆಡಿ ಆಗಿರೋರು, ಅವ್ರು ನೋಡಿದ ಕಾನ್ಫಿಡೆನ್ಸ್ ಬರ್ತಾ ಅವ್ನು ತಿನ್ಬೋದು, ನಾನ್ ಮಾಡಿಬೋದು, ಮುಂಚೆ ತರ ಇರ್ಬೋದು ಅಂತ ಕಾನ್ಫಿಡೆನ್ಸ್ ಗೋಸ್ಕರ ಬನ್ನಿ ಅಂತೀವಿ ಅಷ್ಟೇ. ಹಾಗೆ ಇಲ್ಲಿ ಅದೇ ಕೆಲವೊಂದು ಗಣ್ಯಾತಿ ಗಣ್ಯ ವ್ಯಕ್ತಿಗಳನ್ನ ನೋಡೋದಿಲ್ಲಿ ಫೋಟೋದಲ್ಲಿ, ಅವರೆಲ್ಲ ನಾರ್ಮಲ್ ಆಗಿ ಅವ್ರ ಟ್ರೀಟ್ಮೆಂಟ್ ಬಂಡಿ ಕೈಕಾಲು ನೋವುಗಳಿಗೆ, ಅವ್ರ ಏಜ್ಗೆ ತುಂಬಾ ಫಿಟ್ ಇರೋರು ಆಕ್ಚುಲಿ. ಬಂಡಿ ಕೈಕಾಲು ನೋವುಗಳಿಗೆ ನಮ್ನೇ ಕರ್ಸ್ಕೊಂಡಿದ್ರು ಸರ್, ಅವ್ರಿಗೆ ಒಂದು ತೈಲ ಕೊಟ್ಟಿದ್ವಿ, ಅವ್ರ ಅಭಿಮಾನಿ ಮನೆಯಿಂದ ನಾವ್ ಹಾಕೊಂಡಿದ್ವಿ ಒಂದು ಫೋಟೋ. ತುಂಬಾ ಜನ ಬಂದಿದ್ದಾರೆ ತುಂಬಾ ದೊಡ್ಡ ದೊಡ್ಡವರು, ನಾವ್ ಅದ ಹೆಸರುಗಳು ಡಿಸ್ಕ್ಲೋಸ್ ಮಾಡಬಾರ್ದು ಅಂದ್ಬಿಟ್ಟು ಏನು ಮಾಡಕ್ ಹೋಗಲ್ಲ. ನಾವ್ ಯಾವ್ದ್ರ ಮೇಲೆ ನಂಬಿಟ್ಟು ಅಡ್ವರ್ಟೈಸ್ ಮಾಡ್ತೀವಿ ಅಂತಂದ್ರೆ, ನಮ್ ಡೇಟಾ ಮೇಲೆ, ನಮ್ ಕಾನ್ಫಿಡೆನ್ಸ್ ಮೇಲೆ, ಅದ್ರ ಮೇಲೆ ಮೌತ್ ಮೌತ್ ಹೊರಡಿರೋದು ಇದು. ನಾವೆಲ್ಲೂ ಬೋರ್ಡ್ಗಳು ಹಾಕಿಲ್ಲ, ಎಲ್ಲೂ ಅಡ್ವರ್ಟೈಸ್ ಹಾಕಲ್ಲ, ಒಂದು ಪೇಪರ್ ಹಾಕ್ಸಲ್ಲ. ರೈಟ್ ನೋಡಿ, ಅವರು ಆಕ್ಚುಲಿ ಎಲ್ಲೂ ಕೂಡ ಅವರು ಗಣ್ಯಾತಿ ಗಣ್ಯ ವ್ಯಕ್ತಿಗಳ ಹೆಸರುಗಳನ್ನ ಎಲ್ಲೂ ಬಳಸಿಲ್ಲ. ಆದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ಬಂದು ಔಷಧಿಯನ್ನ ತೆಗೆದುಕೊಂಡು ಹೋಗಿರೋದು, ಮತ್ತೆ ಅವ್ರು ಹೇಳ್ದಂಗೆ ತುಂಬಾ ಮಂದಿ ಬಂದಿದ್ದಾರೆ ಇಲ್ಲಿ, ಅವ್ರ ಹೆಸರನ್ನ ಹೇಳಕ್ ಇಷ್ಟಪಡಲ್ಲ ಅಂತ ಹೇಳಿದ್ರು. ಓ, ಇದು ಈ ಒಂದು ಔಷಧಿಯ ಪಾಕಶಾಲೆ ಇದ್ದಂಗ? ಹೌದು ಸರ್, ಇದು ತೈಲ, ಇದು ನಾವೇ ಮಾಡೋದು ನೋಡಿ, ಇಲ್ಲಿದೆ. ನೀವು ಅದು ಓಪನ್ ಮಾಡಿದಾಗ ಕಣ್ಣೆಲ್ಲ ಗಮ್ ಅಂತ. ಹೌದು, ತುಂಬಾ ಸ್ಟ್ರಾಂಗ್, ಎಲ್ಲ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಇದು, ಇದು ನಾವೇ ತೈಲ ಮಾಡ್ತೀವಿ. ಈಚಿನ ತರಿಸ್ತೀವಿ ಪ್ರಾಡಕ್ಟ್ಸ್ ಎಲ್ಲ ಸೇರಿ ನಾವು ಮಾಡ್ತೀವಿ. ಈಗ ನೀವು ಅವರಿಗೆ ಹಚ್ಕೊಳ್ಳಕ್ಕೆ ಕೊಟ್ರಲ್ಲ, ಇದೇ ಸೇಮ್ ತೈಲ? ಸೇಮ್ ತೈಲ ಸರ್, ನೋಡಿ ಇಲ್ಲಿದೆ. ಇದು ಸ್ಟ್ರೋಕ್ ಮೆಡಿಸನ್, ಸ್ಟ್ರೋಕ್ ಉಂಡೆ ಮಾಡೋದು. ಗ್ಯಾಸ್ಟ್ರಿಕ್ ಇದು, ಇಲ್ಲಿರುವಂತದ್ದು ಗ್ಯಾಸ್ಟ್ರಿಕ್. ಇದು ತಟ್ಟಿ ಬೆಲ್ಲ ಅಂತ,
ಇದು ತಮಿಳ್ನಾಡಿಂದ ತರಿಸ್ತೀವಿ, ಪ್ಯೂರೆಸ್ಟ್ ಫಾರ್ಮ್ ಅಂತ ಔಷಧಿಗೆ ಹಾಕಕ್ಕೆ. ಯಾಕಂದ್ರೆ ಔಷಧಿಗೋಸ್ಕರ ಯಾವ್ದು ನಾವು ಕಾಂಪ್ರಮೈಸ್ ಮಾಡಕ್ ಆಗೋದೇ ಇಲ್ಲ. ಮಿಕ್ಸ್ ಮಾಡಿ ಕೊಡ್ತೀವಲ್ಲ ಸರ್, ಆ ತರ ಪ್ರೊಸೆಸ್ ತೋರಿಸ್ತೀವಿ ನಾವು ನಿಮ್ಗೆ ನೋಡಿ. ಈ ಬೇರ್ ಚೆಕ್ಕರೇ ಮಾಡೋದು, ಕಂಪ್ಲೀಟ್ ಬೇರು ಚೆಕ್ಕೆ. ನೀವು ಇದನ್ನ ತಿನ್ನಕಾಗಲ್ಲ ಮನುಷ್ಯ, ಅದಕ್ಕೆ ಏನ್ ಮಾಡ್ತೀವಿ ಎಲ್ಲ ಅದ್ವಾಗ ಅವ್ರಿಗೆ ಜೀರ್ಣ ಆಗೋ ತರ ಮಾಡಿ ಕೊಡ್ತೀವಿ. ಇದು ಸ್ಟ್ರೋಕ್ ಕೊಡೋ ಮೆಡಿಸನ್ ಮೇಜರ್ ಇರೋದು ಇದೇ ಒಂದು ಬೇರು ಔಷಧಿ. ಹೌದು, ಇದು ಬೆಲ್ಲ. ಇದಕ್ಕೆ ಉಪಯೋಗಿಸೋ ಕೊಬ್ಬರಿ, ಅದು ನಾವು ಕೊಬ್ಬರಿನ ನುಣ್ಣಗೆ ಮಾಡಿಕೊಂಡು ಉಂಡೆ ಮಾಡೋಕ್ಕೆ ಮಾಡೋದು. ಇಲ್ಲಿ ಎರಡೆರಡು ಸೈಜಿನ ಉಂಡೆಗಳನ್ನು ನಾವಿಲ್ಲಿ ಕಾಣ್ಬೋದಲ್ಲ. ಇದು ವೇಟ್ ಎಷ್ಟು ಇರ್ತೀರಾ ನಾರ್ಮಲ್ ಆಗಿ? 500 ಗ್ರಾಮ್ ಕರೆಕ್ಟ್, ಅರ್ಧ ಕೆ ಜಿ ಉಂಡೆಗಳಲ್ಲ. ಓಹೋ, ಇಲ್ಲಿ ಫುಲ್ಲು ಪರಿಮಳ, ಒಳಗಡೆ ಬಂದರೆ ಫುಲ್ಲು ಔಷಧಿನೇ ಪರಿಮಳ ಬರ್ತಾ ಇದೆ. ಎಲ್ಲ ಸ್ಟಾಪ್ ಮಾಡಿ ಇಟ್ಕೊಳ್ತೀವಿ, ನಮ್ಮ ಸ್ಟಾಫ್ ಎಲ್ಲ ಮಾಡಿ ಇಟ್ಟಿರ್ತಾರೆ. ಇದು ಅರ್ಧ ಸ್ಟಾಕ್ ಮಾಡಿರೋದು ಬೇರ್ಗಳು. ಅಬ್ಬಾ, ಇಲ್ಲಿ ನೋಡಿ ಸುಮಾರು ಒಂದು ಎಷ್ಟೊಂದು 100 ಮಂದಿಗೆ ಸಾಕಾಗ್ಬೋದು ಇದು? ಆಗತ್ತೆ ಸರ್, ಒಂದು 500 ಜನಕ್ಕೆ ಆಗುತ್ತೆ. 500 ಮಂದಿಗೆ ಆಗುವಷ್ಟೇ ಇದು? ಅಲ್ಲ, ಪ್ರತಿ ವರ್ಷ ಮಳೆಗಾಲದಲ್ಲಿ ಸ್ಟಾಕ್ ಮಾಡಬೇಕು, ಇಲ್ಲ ಸಿಗಲ್ಲ. ಅದೊಂದು ವರ್ಷದ ಎಲ್ಲ ದಿವಸದಲ್ಲಿ ಸಿಗುವಂತದ್ದಲ್ಲ ಅಯ್ಯೋ, ಹಂಗ್ ಸಿಗಂಗಿದ್ರೆ ಇಲ್ಲ ಯಾಕಿರ್ತದೆ ಸರ್? ಓಹೋಹೋ, ನೋಡಿ ಇವರು ಬಹಳ ವರ್ಷಗಳಿಂದ ಬಳಸ್ತಾ ಇರುವಂತ ಹಳೆಯ ಏನು ಪಾತ್ರೆಗಳನ್ನು ಕೂಡ ಇಲ್ಲಿ ನೋಡ್ಬೋದು. ಈಗ ಹಾಗಿದ್ರೆ ಯಾವ್ದೇ ಈಗ ಮನುಷ್ಯನಿಗೆ ಸಾಮಾನ್ಯವಾಗಿ ಯಾವ ಸಂದರ್ಭದಲ್ಲಿ ಇದು ಈ ತರ ಪಾರ್ಶ್ವವಾಯು ಬರುವುದು, ಅಥವಾ ಯಾವ್ದೇ ಸಂದರ್ಭದಲ್ಲೂ ಬರ್ಬೋದು? ಸರ್, ಆಕ್ಚುಲಿ ಆಫ್ಟರ್ 40 ಬಿಪಿ ನೆಗ್ಲಿಜೆನ್ಸ್ ಇಂದ ಬಿಪಿ ಮಾತ್ರ ಯಾವಾಗ ಇವರು ನೆಗ್ಲಿಜೆನ್ಸ್ ಮಾಡಿಬಿಡ್ತಾರೋ ನೋಡ್ಕೊಂಡು 2-3 ಡೇಸ್ ಅವಾಗ ಕ್ಲಾಟ್ಸ್ ಆಗ್ತದೆ, ಬ್ಲಡ್ ಗಟ್ಟಿ ಆಗಿರ್ತದ ಆ ಏಜ್ ಗೆ. ಅವಾಗ ಏನ್ ಮಾಡ್ತಾರೆ, ಕ್ಲಾಟ್ಸ್ ಆದಾಗ ಪ್ಯಾರಲೈಸ್ಡ್ ಅಂತ ತೋರ್ಸ್ ಸಿಂಪ್ಟಮ್ಸ್ ತೋರ್ಸತ್ತದು. ಬಾಯಿ ತೊದ್ಲೋದು, ಆಮೇಲೆ ತೊದ್ಲೋದ್ ನಡಿಬೇಕಾದ್ರೆ ಚೊಪ್ಪಲಿ ಬಿಟ್ಟಂಗ್ ಆಗೋದು, ಅನ್ಇಸಿನೆಸ್ ಆಗೋದು. ಇವ್ರು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ, ಏನಾಗ್ತಾ ಇದೆ ಬಿಡು ಅಂತ. ಡಿಫ್ರೆಂಟ್ನೆಸ್ ಆದ್ರೆ ಬ್ಲಾಕ್ ಆದಾಗ ಅನ್ಕಾನ್ಶಿಯಸ್ ಆಗಿ ಬಿಡ್ತಾ ಇರ್ತಾರೆ. MRI ಸ್ಕ್ಯಾನ್ ಮಾಡಿದಾಗ ಗೊತ್ತಾಗ್ತದೆ ಇವ್ರಿಗೆ ಕ್ಲಾಟ್ಸ್ ಆಗಿದೆ ಅಂತ. ಸ್ಪೆಷಲ್ ಮಷಿನ್ ಇಟ್ಕೊಂಡಿದ್ದೀರಾ? ಬೇಕಲ್ಲ ಸರ್, ಕಂಟಿನ್ಯೂ ಮಾಡೋದಲ್ಲ. ನೋಡಿ ಎಷ್ಟು ದೊಡ್ಡ ಒಂದು ಮಿಕ್ಸರ್ ಜಾರ್ ನ ಒಂದು 5 ಪಟ್ಟು ದೊಡ್ಡದಾದಂತ ಒಂದು ಜಾರ್ ಇದು. ಔಷಧಿನ ಕುಟ್ಟಿ ವಾರಕ್ಕೊಬ್ರು ಇಬ್ಬರು ಮಾಡಿ ಕೊಡ್ತಾ ಇದ್ದು. ಈಗ ದಿನಕ್ಕೆ 10-15 ಜನ ಬರೋದ್ರಿಂದ ಇದನ್ನ ಮಿಷಿನ್ ತಂದೆ ನಾವು ನಮ್ ತಂದೆನೇ ಮಾಡ್ತಾ ಇದ್ರು, ನಮ್ ತಂದೆ ಒಬ್ಬರೇ ಮಾಡೋರು. ಆಮೇಲೆ ಜನ ಜಾಸ್ತಿ ಸ್ವಲ್ಪ ಆದ್ಮೇಲೆ ನಮ್ ಲೇಬರ್ಸ್ ಎಲ್ಲ ಮಾಡ್ತಾರೆ, ಇವರೆಲ್ಲ ಔಷಧಿ ಮಾಡೋರೆ. ನಮಸ್ತೆ ಮೇಡಮ್, ಒಂದೇ ನಿಮಿಷ ನೋಡಿ, ಇಲ್ಲಿ ಮ್ಯಾನುವಲ್ ಆಗಿ ಕೂಡ ಇವರು ಮಾಡ್ತಾ ಇರೋದನ್ನ ಇಲ್ಲಿ ಕಾಣ್ಬೋದು. ಇವ್ ಅವತ್ತಿಂದ ತಾತ್ನ ಕಾಲ ಇದೇ ಕಲ್ಲೆ ಕೈಯಲ್ಲಿ ತಟ್ಟದಾಗ ಅದವಾಗೆ ಬರುತ್ತೆ ಅಂತ. ಮಿಷಿನರಿ ಮಾಡೋದು 70% ಮಾಡ್ಕೋಬಹುದು ಈಸಿ. ಏನೇ ಮಾಡಿ ಕೈಯಲ್ಲಿ ಮಾಡಿದ್ರೆ ಅವ್ರು ನೀಟಾಗಿ ಬರೋದು ಅಂತ ಇವತ್ ಕೈಯಲ್ಲೇ ಮಾಡಿಸೋದು. ನೋಡಿ, ಅದಕ್ಕೆ ಕೆಲವೊಂದು ಹಂತದಲ್ಲಿ ಇನ್ನೂ ಕೂಡ ಅವರು ಈ ಒಂದು ಬೀಸೋ ಕಲ್ಲು ಏನ್ ಹೇಳ್ತೀವಿ ಒಳಕಲ್ಲು, ಅದನ್ನೇ ಬಳಸ್ತಾರೆ. ಈ ಒಂದು ಔಷಧಿ ಕೊಡುವ ಕಾಯಕ ಹೇಗೆ ಪ್ರಾರಂಭ ಆಯ್ತು? ಸರ್, ಹೇಗೆ ಅಂತಂದ್ರೆ ಇದು ನಮ್ಗೆಳಿರೋ ಸ್ಟೋರಿ, ತಾತ ನಮ್ಮಪ್ಪ ನನ್ಗೆಳಿರೋ ಸ್ಟೋರಿ ಇದು. ನಮ್ಮ ಮುತ್ತಾತ ಅವ್ರಿಗೆಲ್ಲ ದನ ಮೇಯಿಸ್ಬೇಕಾದ್ರೆ ಏನೋ ಪ್ಯಾರಲೈಸ್ಡ್ ಆದಾಗ ಒಂದು ಮರ್ಕರಣ ಮಲಗಿದ್ರಂತೆ. ಅವಾಗ ಏನ್ ಕಿಂಗ್ ಆಗಿತ್ತು ಅಂತೆಲ್ಲ ಯೋಚನೆ ಮಾಡಿದಾಗ ಯಾರೋ ಒಬ್ಬ ಸ್ವಾಮೀಜಿ ದೇವತೆ ತರ ಬಂದು ಈ ಗಿಡ ಮಾಡಿ ಇದ್ಮಾಡು ಅಂತೆಲ್ಲ ಔಷಧಿ ಎಲ್ಲ ತೋರಿಸ್ಕೊಟ್ಟು ಹೋಗಿದ್ದು ಅಂತ ಈ ನಮ್ ಜನರೇಷನ್ ಹೇಳಿದ್ದು. ಯಾರೋ ಬಂದು ಹೇಳ್ಕೊಟ್ಟಿರೋದು ಇದು ಅಂತ. ಅದಕ್ಕೆ ಇವತ್ತು ನಾವೇನ್ ಮಾಡಿದೀವಿ, ಆ ದೇವತೆ ಹೆಸರೇ ಇಟ್ಬಿಟ್ಟಿದೀವಿ, ಧನ್ವಂತರಿ ಅಂತಂದ್ರೆ ಗಾಡೆಸಸ್ ಆಫ್ ಆಯುರ್ವೇದ ಅಂತ. ಧನ್ವಂತರಿ ಅಂದ್ರೆ ಗಾಡೆಸಸ್ ಆಫ್ ಆಯುರ್ವೇದ, ಆಯುರ್ವೇದ ದೇವತೆ ನಂಗೆ ಧನ್ವಂತರಿ ಅಂತಾರೆ. ಅದಕ್ಕೆ ದೇವತೆ ಕೊಟ್ಟಿದ್ದ ಗಿಫ್ಟ್ ಅಲ್ವಾ ಅಂತ ದೇವ್ರ ಹೆಸರನ್ನ ಇಟ್ಕೊಂಡು PMS ನಾಟಿ ವೈದ್ಯ ಧನ್ವಂತರಿ ಅಂತ. ಆಮೇಲೆ ನಮ್ ತಾತ ಎಂಬುದು ಆಸಕ್ತಿ ಇದ್ದ ತುಂಬಾ ಗ್ರಂಥನೇ ಬರೆದಿದ್ರಂತೆ, ಆಯುರ್ವೇದಿಕ್ ಎಷ್ಟೊಂದು ಹಾವು ಕೊಟ್ಟಿದ್ರು ಎಲ್ಲಾದ್ರು ಕೊಡ್ತಾ ಇದ್ರಂತೆ. ಆಮೇಲೆ ಏನಾಯ್ತು ಅಂತಂದ್ರೆ, ಅವಾಗ ನಮ್ ತಂದೆ ಅವ್ರ ಹತ್ರ ಪಂಡಿತ್ ಅಂದ್ರೆ ನಮ್ಮ ಅಜ್ಜಿ ಕೊಡೋರು, ನಮ್ ತಾತ ಆದ್ಮೇಲೆ ನಮ್ ತಂದೆ ಅವ್ರ ಸೇವೆ ಮಾಡಿ 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 ಸ್ಪೆಷಲೈಸ್ ತರ ಕಲ್ತ್ಕೊಂಡವ್ರೆ, ಪಾರ್ಶ್ವವಾಯಿಗೆ ಸ್ಪೆಷಲ್ ಆಗಿ ಉಳಿಸ್ಕೊಂಡು ಬಂದಿರೋ, ಉಳಿಸ್ಕೊಂಡ್ ಬಂದವ್ರೆ. ಸರ್, ಈಗ ನಿಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಸಾವಿರಾರು ಮಂದಿನ ನೋಡಿರ್ತೀರಾ, ಈಗ ಅತ್ಯಂತ ಕ್ರಿಟಿಕಲ್ ಆಗಿರೋ ಒಂದೆರಡು ಎಕ್ಸಾಂಪಲ್ ಹೇಳಕ್ಕಾಗತ್ತ? 93 ಇಯರ್ಸ್ ಅವ್ರನ್ನು ರೆಡಿ ಮಾಡಿದೀವಿ ಸರ್. ಓ, 93 ಅಂದ್ರೆ ಅಷ್ಟು ಏಜ್ ಆದವರು? ಹೌದು, ಅವ್ರು ಇವತ್ತಿಗೂ ಚೆನ್ನಾಗವ್ರೆ. ಏನಂದ್ರೆ ನಿಮ್ಮಾನ್ಸಲ್ಲೆಲ್ಲ ಇವ್ರ ನಾಗಲ್ಲ ಕರ್ಕೊಂಡೋಗಿ ಅಂತ ಹೇಳ್ಬಿಡ್ತಾರೆ. ಅವ್ರಿಗೆ ಏನ್ ಮಾಡ್ತಾರೆ, ಪಾಪ ಪೈಪ್ ಹಾಕ್ಬಿಟ್ಟು ಫುಡ್ ಕೊಡ್ತಾ ಇರ್ತಾರೆ ಅಂತ. ನಾವೇನ್ ಮಾಡ್ತೀವಿ, ಅವ್ರು ಬಂದು ಧೈರ್ಯ ಸರ್ ಹೆಂಗ ಮಾಡೋಣ ಕೊಡ್ತೀವಿ ಕೊಡಿ ಅಂತ ಅಂತ ಅವ್ರ ಧೈರ್ಯ ತಗೊಂಡಾಗ ಏನ್ ಮಾಡ್ತೀವಿ, ನುಣ್ಣಗೆ ಕೊಟ್ಬಿಟ್ಟು ಕೊಡ್ತೀವಿ. ಅವ್ರ ಸಿಲಿಂಜರ್ ನೀರಲ್ಲಿ ಎಳ್ಕೊಂಡು ನೀರಲ್ಲಿ ಕೊಡ್ತಾರೆ. ಆ ತರ ಧೈರ್ಯ ಮಾಡಿ ಕೊಡೋರು ಇದ್ದಾರೆ, ಅದು ಅವ್ರ ಮೇಲೆ ಡಿಪೆಂಡೆನ್ಸಿ ಅಂತ ಕೊಡ್ತೀವಿ ಅವ್ರ ಧೈರ್ಯ ಅಂತ. ಅದು ಇವತ್ತಿಗೂ ಜನ ನಡ್ಕೊಂಡು ಇರ್ತಾರೆ. ನಮ್ಗೆ ಏನಾಗಂದ್ರೆ ಆಪರೇಷನ್ ಆಗಿರ್ಬಾರ್ದು, ಆಪರೇಷನ್ ಮಾಡಿ ಹೊಟ್ಟೆಲಿಟ್ಟು
ಅದ್ರೆಲ್ಲ ಹ್ಯಾಂಡ್ ಮಾಡಿ ಕಳ್ಸಾದ್ಮೇಲೆ ಅದನ್ನ ರೆಡಿ ಮಾಡಿ ಸ್ವಲ್ಪ ಕಷ್ಟ ಕಷ್ಟ ಆಗುತ್ತೆ. ಪ್ಲಾಟ್ಸ್ ಆಗಿ ಎಷ್ಟೇ ಜನ ಬಂದ್ರು ಎಷ್ಟೇ ವರ್ಷ ಆಗಿದ್ರು ನಾವು ರೆಡಿ ಮಾಡ್ಕೊಡ್ತೀವಿ. ಜನ ನೆಗ್ಲಿಜೆನ್ಸ್ ಇಂದ ಈ ಕಾಯಿಲೆ ವಾಸಿ ಮಾಡ್ಕೊಳಕ್ ಆಗೋದಿಲ್ಲ ಅಂತ ಬಿಟ್ಬಿಡ್ತಾರೆ. ಬಿಡೋದ್ ಬೇಡ ಆಮೇಲೆ ಇದು ಬರೀ 5-10 ರೂಪಾಯಿ ವಾಸಿ ಮಾಡ್ಕೊಳಕ್ ಕಾಯಿಲೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡೋದು ಅನ್ಬೇಕಾಯ್ಲೆ 5-10 ರೂಪಾಯಿ ಒಂದ್ ತಿಂಗಳ ಔಷಧಿ ತಗೋತೀವಿ ಅಷ್ಟು ರೆಡಿ ಮಾಡ್ಬೋದು ಅಂತ. ಆ ಮನುಷ್ಯನ್ ಕಾಯಿಲೆ ಬಂದು ಹೋಗ್ಬಿಟ್ರೆ ಪರವಾಗಿಲ್ಲ, ಅವ್ರು ನಿಮ್ ಜೊತೆ ಲೈಫ್ ಲಾಂಗ್ ಇಲ್ಲೂ ಹೋಗಂಗಿಲ್ಲ, ಒಂದ್ ಫಂಕ್ಷನ್ ಹೋಗಂಗಿಲ್ಲ, ಒಂದ್ ಒಳ್ಳೆ ಬಟ್ಟೆ ಹಾಕಂಗಿಲ್ಲ, ಒಂದ್ ಸೇವೆ ಮಾಡ್ಕೊಂಡೇ ಬದುಕ್ಬೇಕು, ಎರಡ್ ಲೈಫ್ ಹೋಗತ್ತಿದ್ರಲ್ಲಿ. ಅದು ಉದ್ದೇಶ ಏನಂದ್ರೆ ಅವ್ನು ಮನುಷ್ಯ ಒಂದು ಅಟ್ಲೀಸ್ಟ್ ಒಂದು ದಿನಚರಿ ಕೆಲಸ, ಊಟ ತಿಂಡಿ ಬಾತ್ರೂಮ್ ಎಲ್ಲ ರೆಡಿ ಮಾಡ್ಕೊಂಡು ಓಡಾಡ್ಕೊಂಡಿದ್ದ ಅಂದ್ರೆ ಅವ್ರ ಲೈಫ್ ಉಳಿಸ್ದಂಗ ಆಯ್ತು ಅಂತ ನನ್ನ ಉದ್ದೇಶ. ತುಂಬಾ ಪ್ರಶಂಸನೀಯ ಕೆಲಸ ಮಾಡ್ತಾ ಇದ್ದೀರಾ, ಬಹಳ ಖುಷಿ ಆಯ್ತು ಸರ್. ಈಗ ಈ ಒಂದು ಔಷಧಿಗೆ ಯಾವ ರೀತಿ ಚಾರ್ಜ್ ಮಾಡ್ತೀರಿ ಹೇಗೆ ಸರ್? ನಾವು 5,000 ರೂಪೀಸ್ ಚಾರ್ಜ್ ಮಾಡ್ತೀವಿ ಪರ್ ಮಂತ್. ನಮ್ದು ಆಕ್ಚುಲಿ ಇದು ನಮ್ ತಾತ ಕಾಲದಲ್ಲ ಫ್ರೀ ಆಗಿ ಮಾಡ್ತಾ ಇದ್ದ ಔಷಧಿ. ಆಮೇಲೆ 500 ರೂಪಾಯಿ ಆಯ್ತು, 1,000 ರೂಪಾಯಿ ಆಯ್ತು. ಈಗ ಇವತ್ತು ಪೆಟ್ರೋಲ್ ಚಾರ್ಜ್ ಎಲ್ಲ 100 ರೂಪಾಯಿ ಎಲ್ಲ ಹೋದ್ಮೇಲೆ ಅವಾಗ ಲೇಬರ್ಸ್ ಇರ್ಲಿಲ್ಲ, ನಮ್ ತಂದೆನೆ ಕುಟ್ಕೊಂಡವ್ರು, ನಮ್ ತಾಯಿ ಕುಟ್ಟವರು, ಆಮೇಲೆ ನಾವ್ ಯಾರೊಬ್ಬರು ಕರೆದ್ರೆ ಕುಟ್ಕೊಡೋರು. ಇವತ್ತು 10-15 ಜನ ಕೆಲಸ ಇಟ್ಕೊಂಡಿದೀವಿ. ಈ ಲೇಬರ್ ಚಾರ್ಜ್ ಇವೆಲ್ಲ ಹಾಕಿ ಒಂದ್ 5,000 ಅಂತ ಫಿಕ್ಸ್ ಮಾಡಿದೀವಿ. ಸ್ಟ್ರೋಕ್ ಪೇಷಂಟ್ ಗೆ ಗ್ಯಾಸ್ಟ್ರಿಕ್ಗೆಲ್ಲ ಬರೀ 100 ರೂಪಾಯಿ ಚಾರ್ಜ್ ಮಾಡಿದೀವಿ. ಸೊ ಇನ್ನೇನಂದ್ರೆ ಇಲ್ಲಿ ಯಾರ್ಯಾರು ಬರ್ತಾರೆ ಅಂತಂದ್ರೆ, ನಮ್ಗೆ ಕ್ಯಾಲಿಫೋರ್ನಿಯಿಂದ ಬಂದಿದ್ದಾರೆ, US ಇಂದ ಬರ್ತಾರೆ ಪೇಷಂಟ್, ನಾವು ಕೊರಿಯರ್ ಮಾಡ್ತೀವಿ. ಬಾಂಬೆಯಿಂದ ಬರ್ತದೆ, ಆಮೇಲೆ ಮಹಾರಾಷ್ಟ್ರ ಕಡೆ ಜಾಸ್ತಿ ನಮ್ಗೆ. ಆಮೇಲೆ ನಾರ್ತ್ ಬ್ಯಾಂಕ್ ಕರ್ನಾಟಕದಲ್ಲಿ ಜನಕ್ಕೆ ಈ ತರ ಔಷಧಿಗಳಿಲ್ಲ. ಇನ್ನ ಸೌತ್ ಅಲ್ಲಿ ಪೊಲೆಮ್ನವರು ಯಾವ್ದೋ ಸಣ್ಣ ಪುಟ್ಟದಿದೆ, ನಾರ್ತ್ ಕರ್ನಾಟಕದವ್ರು ಏನು ಇಲ್ಲ ಪಾಪ ಅಂತ ತುಂಬಾ ಜನ ನಮ್ಗೆ ಪೇಷಂಟ್ಸ್. ಅಂದ್ರೆ ಈಗ ಒಂದೇ ಜಾಗಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಡೀ ಅಂದ್ರೆ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಕೂಡ ಬರ್ತಾರೆ. ಹೌದು ಸರ್, ಹೌದು ಸರ್, ಹೌದು. ತುಂಬಾ ಒಂದ್ ದೊಡ್ಡ ದೊಡ್ಡ ಡಾಕ್ಟರ್ ಬ್ರೈನ್ ಸರ್ಜನ್ ಕೊಟ್ಟಿದೀವಿ ಅವ್ರ ಹೆಸರಿಲ್ಲ, ಅಪೋಲೋ ಬ್ರೈನ್ ಸರ್ಜನ್ ಹೈದರಾಬಾದ್. ಇವತ್ತು ನೀವು ಹೈದರಾಬಾದ್ ಅಲ್ಲಿ ಹಾಸ್ಪಿಟಲ್ ಹೋದ್ರೆ ನಮ್ದು ದೊಡ್ಡ ಬೋರ್ಡ್ ಇರ್ತದೆ ನಮ್ ತಂದೆ, ಅವ್ರು ನಂಬಿಲ್ಲ. ಆದ್ರೆ ನಮ್ದು ಅವ್ರ ಕ್ಲಿನಿಕ್ ಅಲ್ಲಿ ನಮ್ ಬೋರ್ಡ್ ಇರ್ತದೆ ನೋಡಿ. ಈ ಒಂದು ಪರಮಾತ್ಮ ಅಂತಾನೆ ಹೇಳ್ಬೋದು ದೇವ್ರು. ಆಕ್ಚುಲಿ ವೈದ್ಯರು ಅಂದ್ರೆ ನಾವು ಏನು ದೇವ್ರ ಅಂತ ಕರಿತೀವಿ. ಸೊ ಇವರನ್ನ ತುಂಬಾ ಮಂದಿ ಸ್ಮರಿಸ್ಕೊಳ್ತಾರೆ ಅನ್ನೋದು ಇಲ್ಲಿ ತಿಳಿದಂತ ವಿಷಯ. ಆಮೇಲೆ ಇವರು ಫಾರ್ಮರ್, ಇವರು ಆಲ್ ಓವರ್ ಇಂಡಿಯಾ ಪ್ರಶಸ್ತಿ ತಗೊಂಡಿರೋರು. 800 ಮೂಟೆ ರಾಗಿ ಬೆಳೆದಿದ್ದಾರೆ ಅಂತ ಆಲ್ ಓವರ್ ಇಂಡಿಯಾ ಒಂದ್ ತಿಂಗಳು ಫ್ರೀ ಟ್ರಿಪ್ ಕಳ್ಸಿದ್ರು. ಅತ್ತ ದೊಡ್ಡ ಫಾರ್ಮರ್ ಏನಂದ್ರೆ ಈ ವಿಷಯದಲ್ಲಿ ಇವ್ರು ಪಂಡಿತರು. ಅವ್ರ ತಂದೆ ಅಂತ ಕಲ್ತ್ಕೊಂಡು, ಅವ್ರ ತಾತನ ಅಂತ ಕಲ್ತ್ಕೊಂಡು ನಮ್ಗೆ ಆ ಇನ್ಫಾರ್ಮೇಶನ್ ನ ಪಾಸ್ ಮಾಡಿ ಕಂಟಿನ್ಯೂ ಮಾಡಿ ಅಂತ ಹೇಳಿ ಮಾಡೋ ಅಂತ. ಎಷ್ಟೋ ಜನ ಎಕ್ಸೈಟ್ ಆಗಿ ಬೇಗ ಗುಣಮುಖ ಆದ್ವಿ ಅಂತ ಅಂದ್ಬಿಟ್ಟು ಬ್ಲಾಂಕ್ ಚೆಕ್ ಕೊಡೋದು, ಆಮೇಲೆ ಅಮೌಂಟ್ ತುಂಬ ಅಮೌಂಟ್ ಕೊಡಕ್ ಹೋಗೋದು. ಆಮೇಲೆ ನಾವೆಲ್ಲ ಅದು ಎಕ್ಸ್ಪೆಕ್ಟ್ ಮಾಡಲ್ಲ. ನಿನ್ನೆ ಅದೇ ತರ ಒಂದು ಇನ್ಸಿಡೆಂಟ್ ಹೇಳ್ಬೇಕಂದ್ರೆ, ನಿನ್ನೆ ಆಂಬುಲೆನ್ಸ್ ಅಲ್ಲಿ ಬಂದಿದ್ದಾರೆ, ಅವ್ರನ್ನ ಇಮಿಡಿಯೇಟ್ ಔಷಧಿ ಕೊಟ್ಟು 1 ಗಂಟೆ ಮಾತಾಡ್ಸಿ ಆಗ್ಲೇ ಕೂತ್ಕೊಂಡಿನಪ್ಪ. ಆ ಖುಷಿಗೆ ಅವರು ಫುಲ್ ಒಂದ್ 10-20 ಸಾವಿರ ಕೊಟ್ಟು ಕ್ಯಾಶ್ ಕೊಡಕ್ ಬಂದಿದ್ದಾರೆ. ನಾವು ತಗೊಂಡಿಲ್ಲ, ನಮ್ದೇನಿದೆಯೋ ಫೀಸ್ ಬಿಟ್ಟು ಅದ್ರ ಮೇಲೆ ನಾವು ಎಕ್ಸ್ಟ್ರಾ ಚಾರ್ಜ್ ಮಾಡಲ್ಲ, ತಗೊಳೋದಿಲ್ಲ. ಯಾಕಂದ್ರೆ ಇದು ಪರ್ಪಸ್ ಆಫ್ ಮನಿ ಅಲ್ಲ. ಅವ್ನ ಖುಷಿ ಅವ್ನು ಎದ್ದು ಮನೆ ಹೋಗ್ತಾನಲ್ಲ, ಅಷ್ಟೇ ಬೇಕಾಗಿರೋದು, ಅದೊಂದು ಬೇಡ ಸರ್. ಹಾಗೇನೆ ನಿಮ್ಮಲ್ಲಿ ಈಗ ಪಾರ್ಶ್ವವಾಯಿಗೆ ಅಂತ ಹೇಳಿದ್ರೆ ಅದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಅಥವಾ ನಾವು ಈಗ ಎಕ್ಸಸೈಸ್ ಇಲ್ದೇನೆ ಹೊಟ್ಟೆಲಿ ತುಂಬಾ ಒಂದು ಗ್ಯಾಸ್ ಇರುವಂತದ್ದು ಮತ್ತೆ ಜೀರ್ಣ ಆಗದೆ ಇರುವಂತದ್ದು, ಇದಕ್ಕೆ ಔಷಧಿ ಯಾವ ರೀತಿ ಕೊಡ್ತೀರಿ ಸರ್? ಗ್ಯಾಸ್ಟ್ರಿಕ್ ಅನ್ನೋದು ಒಂದು 23 ಕಾಯಿಲೆ ಬರ್ತದೆ. ಆಸಿಡ್ ರಿಫ್ಲೆಕ್ಷನ್, ಹಾರ್ಟ್ ಬರ್ನ್ ಅಂತಾರೆ, ಹೊಟ್ಟೆ ಉಬ್ರ ಅಂತಾರೆ. ಆಮೇಲೆ ಗೊತ್ತಿಲ್ಲದಂಗೆ ಒಬ್ಬ ಮನುಷ್ಯನಿಗೆ 16 ಟೈಮ್ಸ್ ಗ್ಯಾಸ್ ಹೋಗ್ಬೇಕು. ಗ್ಯಾಸ್ ಯಾವಾಗ ಹೋಗಲ್ವೋ ಅವ್ನ್ಗೆ ಹೊಟ್ಟೆ ಉರಿಯೋದು, ಆಮೇಲೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್, ಎದೆ ಉರಿಯೋದು, ತೇಗು, ಇವೆಲ್ಲ ಬರ್ತಾ ಇರ್ತದೆ. ಅದಕ್ಕೆ ಏನ್ ಮಾಡ್ತದೆ ಈ ಔಷಧಿ ಏನ್ ಮಾಡ್ತದೆ ಅಂದ್ರೆ, 18 ಜಾತಿ ಹಾಕಿರ್ತೀವಿ ಆಯ್ತಾ, ಈ ಗಿಡಮೂಲಿಕೆ ಇದು ಮಾರ್ನಿಂಗ್ ಟೀ ಗ್ಲಾಸ್ ಬರುತ್ತೆ ನೋಡಿ, ಇದು ಅದ್ರಲ್ಲ 1/2 ನೀರು, 1/2 ಸ್ಪೂನ್ ಪುಡಿ. ಇದು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲ್ ಕುಡಿಬೇಕು. ಇದು ಕುಡಿದು 1/2 ಅವರ್ ಏನು ಮುಟ್ಬಾರ್ದು. ಯಾಕೆ ಮುಟ್ಬಾರ್ದು ಅಂತಂದ್ರೆ, ಹೊಟ್ಟೆಲ್ಲಿ ಎಂಡೋಸ್ಕೋಪ್ ಮಾಡಿದಾಗ ನಿಮ್ಗೆ ಹುಣ್ಣುಗಳಾಗಿರುತ್ತೆ, ಆ ಹುಣ್ಣುಗಳಿಗೆ ಈ ಪುಡಿ ಕಚ್ಕೋಬೇಕು. ಅದು ಹುಣ್ಣುಗಳೆಲ್ಲ ಹೋಯ್ತು ಅಂದ್ರೆ ನೀವು ಗ್ಯಾಸ್ ಅಸಿಡಿಟಿ ಹೋಗಿದೆ ಅಂತ. ಇದು 20 ಡೇಸ್ ಕೋರ್ಸ್ ಇದು, ಕಂಟಿನ್ಯೂಸ್ 20 ದಿವಸ ಮಾಡ್ಬೇಕು ಸರ್. ಬೆಳಗ್ಗೆ ಎದ್ದ ತಕ್ಷಣ ಕುಡಿ ಔಷಧಿ ನೋಡಿ, ಇಷ್ಟೇ ಚೆನ್ನಾಗಿ ಕಲಸ್ಬೇಕು. ಯಾಕಂದ್ರೆ ತುಂಬಾ ನುಣ್ಣು ಮಾಡಿರ್ತಾರ ಅದನ್ನ, ಕುಡಿದ ತಕ್ಷಣ ಇದು ಕುಡ್ದಿ 20-25 ದಿನ 1/2 ಗಂಟೆ ಏನು ಮುಟ್ಬಾರ್ದು. ಒಳಗಡೆ ನೀರು ಕುಡಿಬಾರ್ದು. ಆಮೇಲೆ ಟಿಫನ್, ಇದಕ್ಕೆ ಡಯಟ್ ಏನಿದೆ ಅಂತಂದ್ರೆ, ಬೆಳಗ್ಗೆ ಕಾಫಿ ಟೀ ಕುಡಿಬಾರ್ದು, ಆಮೇಲೆ ಸಾಯಂಕಾಲ ಬಜ್ಜಿ ಬೊಂಡ ಕರೆದಿರೋ ಪದಾರ್ಥ ಕಮ್ಮಿ ಮಾಡ್ಬೇಕು. ಆಮೇಲೆ ನಾನ್ ವೆಜ್ ಆದಷ್ಟು ಕಮ್ಮಿ ಮಾಡ್ಬೇಕು ಸಾಯಂಕಾಲ ತತ್ತು. ಬೆಳಗ್ಗೆ ತಕ್ಷಣ ಯಾವ ಮನುಷ್ಯನ ಕಾಫಿ ಟೀ ಟಿಫನ್ ಮುಂಚೆ ಕುಡಿಬಾರ್ದು, ತುಂಬಾ ಕೆಟ್ಟ ಅಭ್ಯಾಸ. ಟಿಫನ್ ಆಗ 10 ನಿಮಿಷ ಆದ್ಮೇಲೆ ಕಾಫಿ ಟೀ ಕುಡಿದ್ರೆ ಅವ್ನಿಗೆ ಚೆನ್ನಾಗಿರುತ್ತೆ, ಹೆಲ್ತಿ ಅಂತ, ಹೆಲ್ತಿ ಗಟ್ ಅಂತ. ಹೊಟ್ಟೆ ಯಾವ ಚೆನ್ನಾಗಿ ಇಟ್ಕೊಂಡು ಅವ್ನು ಹೆಲ್ತಿ ಮನುಷ್ಯ ಅಂತ. ಒಂದ್ ಹೊಟ್ಟೆ ಸಮಸ್ಯೆ ಇಂದ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಎಲ್ಲ ಸ್ಟಾರ್ಟ್, ಎಲ್ಲ ಕಡೆ ಸ್ಟಾರ್ಟ್ ಆಗುತ್ತೆ. ಹೊಟ್ಟೆನೆ ಸ್ಟಾರ್ಟ್ ಮಾಡೋದು, ಇವ್ರಿಗೆ 50 ಈಕ್ವಲ್ ಆಗಿರ್ಬೇಕು. ಹಾಗೇನೆ ಇಲ್ಲಿ ಬಂದಾಗ ನನಗೆ ಬಹಳ ಇಷ್ಟ ಆಗಿದ್ದು ಅಂದ್ರೆ, ಇಲ್ಲಿರುವಂತಹ ಸ್ಟಾಫ್ಗಳು ಆಕ್ಚುಲಿ ತುಂಬಾ ಲವಲವಿಕೆಯಿಂದ ಮತ್ತೆ ತುಂಬಾ ಪ್ರೀತಿಯಿಂದ ನಮ್ಮನ್ನ ನೋಡ್ಕೋತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಇವ್ರನ್ನ ಮಾತನಾಡ್ತೀನಿ. ಹಾಯ್, ನಮಸ್ಕಾರ, ನಿಮ್ಮ ಹೆಸರು? ಜಯಣ್ಣ. ನೀವು ಯಾವ ವಿಭಾಗವನ್ನು ನೋಡ್ಕೋತೀರಿ ಇಲ್ಲಿ? ಗ್ಯಾಸ್ಟ್ರಿಕ್, ಜಾಯಿಂಟ್ ಪೇನ್, ಜಾಂಡಿಸ್, ಪೈಲ್ಸ್, ಕಿಡ್ನಿ ಸ್ಟೋನ್, ಮತ್ತೆ ಪಿಟ್ಸ್ ಸ್ಕಿನ್. ಇಲ್ಲೇ ಪಕ್ಕದಾಗದ್ರಿಂದ ನಾವು ಹುಟ್ಟಿದಾಗಿಂದ ಗುರುಗಳನ್ನ ನೋಡ್ಕೊಂಡ್ ಬಂದಿದ್ವಿ. ಇದ್ರ ಬಗ್ಗೆ ಅಪಾರವಾದ ಗೌರವ ಇದೆ.
ಆಗ್ಲಿ. ಹಾಗೇನೆ ಇಲ್ಲಿ ಮತ್ತೊಬ್ರು ಇದಾರೆ, ಇಲ್ಲಿ 24 ಗಂಟೆ ಕಾಲ್ಗಳು ಬರ್ತಾನೆ ಇರುತ್ತೆ. ಆಕ್ಚುಲಿ ಕಾಲ್ಸ್ಗಳು ಬರ್ತಾ ಇರುತ್ತೆ, ಅಟೆಂಡ್ ಮಾಡಿ ಬರೋರ್ಗೆ ಅಡ್ರೆಸ್ ಹೇಳಿ, ಕ್ಲೀನಾಗಿ ಒಂದು ಇನ್ಸ್ಪಿರೇಷನ್ ಕೊಡ್ತೀನಿ. ಓಹೋ, ಪ್ರೀತಿಯಿಂದಾನೆ ಮಾತನಾಡಿಸೋದು. ಓಹೋ, ಕ್ಲೀನಾಗಿ ನಮ್ಮ ವ್ಯವಸ್ಥೆ ಏನಿದೆಯೋ ಅದು ಮಾಡ್ತೀವಿ. ನೋಡಿಮ್ಮ, ಇದು ತಿನ್ನೋದು ಆಯ್ತಾ, ಇದು ಹಚ್ಚೋದು ಆಯ್ತಾ, ಈ ಪ್ರಮಾಣ ಬೆಳಗ್ಗೆ ಮತ್ತೆ ಸಾಯಂಕಾಲ ಊಟದ ಮುಂಚೆ ತಿನ್ಬೇಕು. ಇಷ್ಟು ತಿನ್ನೋದು ನೀರು ಕುಡಿಯೋದು ಅರ್ಧ ಗಂಟೆ ಆದ್ಮೇಲೆ ಟಿಫನ್, ತಿರ್ಗಾ ನೈಟ್ ಇಷ್ಟು ತಿನ್ನೋದು ನೀರು ಕುಡಿಯೋದು ಅರ್ಧ ಗಂಟೆ ಆದ್ಮೇಲೆ ಊಟ, 2 times ಪರ್ ಡೇ ಬಿಫೋರ್ ಫುಡ್ ಆಯ್ತಾ. ಈ ಉಂಡೆ ಪ್ರತಿದಿನ ಗಾಳಿ ಆಡಬೇಕು, ಮುಸ್ಲಾಂ ಮುಚ್ಚೋದು, ಕವಲ್ ಹಾಕಿಡೋದು, ಫ್ರಿಜ್ ಇಡೋದು, ಸೊಕೇಶ್ ಇಡೋದನ್ನು ಹಾಳಾಗ್ತದೆ, ಅಂದರೆ ವಾಸ್ತೆ ಬಂದ್ಬಿಡುತ್ತೆ ಅಂತ. ಈ ಥರ ಡಬ್ಬಲ್ ಇಟ್ಟರೆ ಎಷ್ಟು 2 ತಿಂಗಳು ಬೇಕೋ ಇರ್ತದೆ. ಧೂಳು ಬಿದ್ದರೆ ಏನು ಸರ್ ಮಾಡೋದು ಅಂತಂದರೆ, ಒಂದೇ ಒಂದು ಪೇಪರ್ ಮುಚ್ಬೋದು ಮೇಲ್ಗಡೆಯಿಂದ, ಗೊತ್ತಾಯ್ತಾ, ಪೇಪರ್ ಮುಗಿದ್ರೆ ಧೂಳು ಏನು ಬೀಳಲ್ಲ 2 months ಆಯ್ತಾ. ಈ ಉಂಡಿನ ಪ್ರತಿ ಕರೆಕ್ಟಾಗಿ ಅರ್ಧ ಇಕ್ಬಲ ಕಟ್ ಮಾಡಿ ಆಯ್ತಾ, ಕಾಲಲ್ಲಿ ಕಿತ್ಕೊಳೋದು ತಿನ್ನೋದು, ಪುಡಿ ಆದರೆ ಪರವಾಗಿಲ್ಲ ಎತ್ಕೊಳೋದು ತಿನ್ನೋದು. ನಿಮ್ಗೆ ಉಂಡೆ ತೋರ್ಸಕ್ಕೆ ಮಾಡಿರ್ತೀವಿ ಅಷ್ಟೇ, ಗೊತ್ತಾಯ್ತಾ. ಇದೇನು ಡೌಟ್ ಇದೆ ನಿಮ್ಗೆ ಯಾರ್ಗನ? ಇಲ್ಲ, ಇದು ನೈಟ್ ಒಂದು, ಇದು ನೈಟ್ ಒಂದೇ ಟೈಮ್, ಊಟ ಎಲ್ಲ ಮುಗಿಯುತ್ತಲ್ಲ, ಹಚ್ಬಿಟ್ಟು ಮಲಗಿಸೋದು. ಹೇಗೆ ಹಚ್ಚೋದು? 2 ಬೆಟ್ಟಲ್ಲಿ ಹತ್ಕೊಳೋದು, ಕತ್ತು ರೈಟ್ ಸೈಡ್ ಆಗಿರೋರಿಗೆ ರೈಟ್ ಸೈಡ್ ಶೋಲ್ಡರ್, ಕೈ ಸ್ಪೈನಲ್ ಕಾರ್ಡು, ಕಾಲು ಡೋರ್ ಹಾಕೋ, ಲೆಫ್ಟ್ ಹಚ್ಚಿರೋ ಲೆಫ್ಟ್ ಸೈಡ್ ಡೋರ್ ಕೈ ಕೈ ಸ್ಪೈನಲ್ ಕಾರ್ಡು ಕಾಲು, ಅರ್ಥಾಯ್ತಾ. ಆಮೇಲೆ ಕಿವಿದ ಪಾಯಿಂಟ್ ಕಾಣುತ್ತೆ ನಿಮಗೆ ಎಲ್ರಿಗೂ, ಈ ಪಾಯಿಂಟ್ 10 ಸತಿ ಹೆಬ್ಬೆಟ್ಟಲ್ಲಿ ಮೇಲಿಂದ ಕೆಳಗಡೆಗೆ, ಹಾಂ ಆಮೇಲೆ ಈ ಕಡೆ 10 ಸತಿ ಮೇಲಿಂದ ಕೆಳಗಡೆಗೆ ಡೈಲಿ ಮಾಡಬೇಕು, ಉಜ್ಜಬಾರ್ದು ಮೇಲಿಂದ ಕೆಳಗಡೆಗೆ. ಆಮೇಲೆ ಶೋಲ್ಡರ್ ಸ್ಟ್ರೈಟ್ ಇರಲಿ, ಲೆಫ್ಟ್ ಪುಷ್ ಕಾಣತ್ತ, ಇದು ಮಾಡಿದ್ರೆ ಬೇಗ ಮಾತು ಬರ್ತದೆ, ಬಾಯಿ ತಿನ್ಕೊಂಡಿದ್ರು ಕೂತ್ಕೊಳತ್ತೆ. ಶೋಲ್ಡರ್ ಸ್ಟ್ರೈಟ್ ಇರಲಿ, ಲೆಫ್ಟ್ ಪುಷ್, ದೀರ್ಘ ರೈಟ್ ಪುಷ್, ಡೈಲಿ ಮಾಡಬೇಕು 30-30 ಸೆಕೆಂಡ್ ಇಲ್ಲ 1 ನಿಮಿಷ ಡೈಲಿ ಎಣ್ಣೆ ಹಚ್ಚಿದಾಗ. ಇದು ನೈಟ್ ಒಂದೇ ಟೈಮ್, ಊಟ ಎಲ್ಲ ಆಗತ್ತಲ್ಲ ಮಲಗೊಟ್ಟೆ ಹಚ್ಕೊಂಡು ಮಲಗಿಸೋದು, ಅರ್ಥಾಯ್ತಾ. ಇದು ಡಯಟ್ ಚಾರ್ಟ್ ತೋಳಿ ನೋಡಿ, ಇಷ್ಟೊಂದು ಡೀಟೇಲ್ ಆಗಿ ಒಳಗಡೆ ಬಂದಂಥ ಪೇಷಂಟ್ಗಳನ್ನು ಒಂದು ಗ್ರೂಪ್ ಆಗಿ ಮಾಡ್ತಾರೆ ಫಸ್ಟು. ಯಾಕಂದರೆ ಇಲ್ಲಿ 10, 20, 30 ಮಂದಿ ಬೇರೆ ಬೇರೆ ಕಾರಣಗಳಿಂದ, ಬೇರೆ ಬೇರೆ ರೋಗಗಳಿಂದ ತುತ್ತಾಗಿ ಅಥವಾ ಪಾರ್ಶ್ವವಾಯಿನೇ ಒಂದು 5-10 ಮಂದಿ ಗ್ರೂಪ್ ಆಗಿ ಬರೋದಿರುತ್ತೆ. ಮತ್ತು ಇನ್ಸ್ಟ್ರಕ್ಷನನ್ನು ಅವರು ಕೊಡ್ತಾರೆ, ಯಾವ ರೀತಿ ಔಷಧಿಯನ್ನು ತೆಗೆದುಕೋಬೇಕು, ಪಥ್ಯ ಏನು ಮಾಡಬೇಕು, ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಆಯಿಲನ್ನು ಹಚ್ಕೊಳ್ಳೋದು ಹೇಗೆ, ಹೀಗೆ ಕಂಪ್ಲೀಟ್ ಆದ ಒಂದು ಡೀಟೇಲನ್ನು ಕೂಡ ಅವರು ಸಪ್ರೇಟಾಗಿ ಪ್ರತಿಯೊಂದು ರೋಗಿಗೂ ಕೂಡ ಹೇಳುವಂಥದ್ದು. ಸರ್, ನೀವೆಲ್ಲಿಂದ ಬಂದಿರೋದು? ನಂಜನಗೂಡ. ಓಹೋ, ನಿಮ್ಮದು ಅಂದರೆ ಸ್ಟ್ರೋಕ್ ಆಗಿರೋದಾ ಇದು? ಯಾವ ಭಾಗದಲ್ಲಿ? ಬಲಭಾಗದಲ್ಲ. ಓಹೋ, ಎಷ್ಟು ದಿವಸ ಆಯಿತು? 20 ದಿವಸ ಆಯ್ತು. 20 ದಿವಸ ಆಯ್ತಾ? ಓಹೋ. ಈಗ ಡಾಕ್ಟರ್ ಹತ್ರ ಕೂಡ ಔಷಧಿ ತೆಗೆದುಕೊಂಡ್ರಾ? ಓಕೆ. ಆಮೇಲೆ ಈ ಒಂದು ಡಾಕ್ಟರ್ ನಾಟಿ ವೈದ್ಯರ ಪರಿಚಯ ಅಥವಾ ನಿಮ್ಗೆ ಹೇಗೆ ಗೊತ್ತಾಯ್ತು ವಿಷಯ? ಹೊರಗಡೆ ಕೊಟ್ಬಿಡ್ತೀರಾ ಪಾರ್ಟಿ, ನಮಗೆ ನಂಬರ್ ಕೊಟ್ಟರು. ಓ, ಒಬ್ಬರು ನಿಮ್ಮ ಮಿತ್ರದಲ್ಲಿ ಒಬ್ಬರು ಕೊಟ್ಟಿರುವಂಥದ್ದ? ಓಹೋ, ಇನ್ನೂ ಫಸ್ಟ್ ಟೈಮ್ ಬಂದಿರೋದು ಇದು? ಓಹ್, ಆಗಲಿ ಒಳ್ಳೇದಾಗಲಿ, ಔಷಧಿಯನ್ನು ತೆಗೆದುಕೊಳ್ಳಿ, ಖಂಡಿತ ಆಗಲು ಆರಾಮಾಗುತ್ತೆ ನಿಮಗೆ. ಸರ್ ನಮಸ್ತೆ. ಸರ್ ನಮಸ್ತೆ. ಹಾಂ, ಈಗ ಇಲ್ಲಿಗೆ ಬರುವಂತಹ ಕೆಲವೊಂದು ರೋಗಿಗಳು ಅಥವಾ ಈ ಒಂದು ಸಮಸ್ಯೆ ಇಟ್ಕೊಂಡು ಬರೋರಿಗೆ ಇಲ್ಲಿ ತಲುಪಲಿಕ್ಕೆ ಬಸ್ಗಳ ವ್ಯವಸ್ಥೆ ಇದೆ ಹೇಗೆ? ಬಸ್ಗಳು ಇದಾವೆ ಸರ್. ಹಾಂ, ಇಲ್ಲಿಗೆ ಬರಬೇಕು ಅಂದರೆ ಮಾರ್ಕೆಟ್ನಿಂದ ಆದರೂ ಬರ್ಬೋದು, ಅಥವಾ ಕೆಂಗೇರಿಗೆ ಬಂದಾದರೂ ಬರ್ಬೋದು. 227 ಬಸ್ ನಂಬರ್, ಅದರಲ್ಲಿ ಸೀರೀಸ್ಗಳು ಬಂದು FKUVZZA W ಈ ಥರ ಬಸ್ಗಳು ಇರ್ತವೆ, ಎಲ್ಲ ಹಳ್ಳಿಗಳ ಬಸ್ಗಳು. ನೇಮ್ಗಳು ಬಂದು ಬಸಮ್ಮನಹಳ್ಳಿ, ಚಿಕ್ಕನಹಳ್ಳಿ, ಮೆಂಚನಬೆಲೆ, ವೀರೇಗೌಡನ ದೊಡ್ಡಿ, ತಿರುಮಲಾಪುರ, ಹಾಗಲಹಳ್ಳಿ ಮತ್ತು ದಬ್ಬಗುಳಿ. ಈ ಬಸ್ಗಳಿಗೆ ಯಾವ ಬಸ್ಸಿಗೆ ಹತ್ತಿದ್ರು ಪಚ್ಚೆಪಾಳ್ಯ ಅಂತ ಕೇಳಿದ್ರೆ ಇಲ್ಲಿ ಅವರೇ ಇಳಿಸ್ತಾರೆ, ಪಚ್ಚೆಪಾಳ್ಯ ಸ್ಟಾಪ್. ಇಲ್ಲಿ ನೀವು ಯಾವ ವಿಭಾಗವನ್ನು ನೋಡ್ಕೊಳ್ಳೋದು? ನಾವು ಪ್ಯಾರಲಿಸಿಸ್ ಸ್ಟ್ರೋಕ್ ಲಕ ವಿಭಾಗನ ನೋಡ್ಕೊಳ್ತೀವಿ. ಹೇಗೆ ತಗೋಬಿಡ್ಬೇಕು, ಅದನ್ನ ಹೇಗೆ ಇದ್ ಮಾಡ್ಕೊಬೇಕು, ತೈಲ ಹೇಗೆ ಹಚ್ಕೋಬೇಕು, ಊಟದ ಪಥ್ಯ ಏನು, ಯಾವ ರೀತಿ ಅವ್ರನ್ನ ನೋಡ್ಕೊಬೇಕು ಮನೇಲಿ, ಪ್ರತಿಯೊಂದನ್ನು ತಿಳಿಸಿ ಒಳಗಡೆ ಕುಂಡ್ರಿಸಿ 1/2 ಗಂಟೆ ಎಕ್ಸ್ಪ್ಲೇನ್ ಮಾಡಿ ಔಷಧಿ ಕೊಟ್ಟು ಅವ್ರಿಗೆ ಮತ್ತೆ ಹೇಗೆ ಯಾವಾಗ ಬರಬೇಕು ಅದೆಲ್ಲ ಹೇಳಿ ಮಾಹಿತಿ ಕೊಟ್ಟು ಕಳಿಸ್ತೀವಿ. ನೈಟ್ ಹೊತ್ತು ಸಿಂಗಲ್ 4 ಬೆಳ್ಳುಳ್ಳಿ ಜಜ್ಜಿ ಬಿಡೋದು, ಹಾಲ್ಗೆ ಹಾಕಿ ಕುದಿಸೋದು, ಇಳಿಸ್ಕೊತಿರಲ್ಲ ಒಂದು ಚಿಟಿಕೆ ಅಷ್ಟ, ಡೈಲಿ ಕುಡಿದ್ರೆ ನಿಮ್ಮ ಆ್ಯಂಗ್ಸೈಟಿ ಡಿಪ್ರೆಷನಿಂದ ಈಚೆ ಬರ್ತೀರ. ಸ್ಟ್ರೋಕ್ ಪೇಷೆಂಟ್ ತುಂಬ ಜನ ಹಂಗಿರ್ತಾರೆ. 4 ಸಿಂಗಲ್ ಬೆಳ್ಳುಳ್ಳಿ ಜಜ್ಜೋದು, ಹಾಲ್ಗೆ ಹಾಕಿ ಕುದಿಸೋದು, ಇಳಿಸ್ಕೊಂಡಾಗ ಅಷ್ಟೊತ್ತು ಕುಡಿ, ಒಂದು ಚಿಟಿಕೆ ರಾತ್ರಿ ಕುಡಿಯೋದು,
ತುಂಬಾ ಒಳ್ಳೇದೆ ಸರ್. ಆಂಟಿ ಆಕ್ಸಿಡೆಂಟ್ ಆಂಗ್ಸೈಟಿ ಡಿಪ್ರೆಷನ್ ಅಂತ ಹೇಳ್ತಾರೆ. ಸ್ಟ್ರೋಕ್ ಪೇಷಂಟ್ ಒಂದೇ ಕಡೆ ಕೂತಿ 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 ರೇಗದು, ಸುಮ್ ಸುಮ್ನೆ ಊಟ ಮಾಡಲ್ಲ, ಇಂಥವಕ್ಕೆಲ್ಲ ಇತ್ತು ಮಾಡ್ದಾಗ ಕಳೆ ಚೆನ್ನಾಗಿರ್ತದೆ, ರೆಡಿ ಆಗ್ತಾರಲ್ಲ, ಹ್ಯಾಪಿ ಆಗಿರ್ತಾರೆ. ಇಂತ ರೋಗಿಗಳಿಗೆ ಮನಸ್ಸಿಗೆ ಒಂದು ಮನೋಬಲ ಅಂತ ಏನು ಹೇಳ್ತೀವಿ ಅದನ್ನು ತುಂಬಕ್ಕೆ ಹೇಳಿ ಮಾಡಿಸಿದಂತಹ ಡಾಕ್ಟರ್ ಅಂತ ಹೇಳ್ಬೋದು ಇವರು. ಯಾಕಂದರೆ ಬಂದಾಗಲಿಂದ ನಾನು ನೋಡ್ತಾ ಇದ್ದೀನಿ ತುಂಬ ಪಾಸಿಟಿವ್ ಆಗಿ ಅವರಿಗೆ ಸಪೋರ್ಟಿವ್ ಆಗಿ ಗುಣ ಆಗುತ್ತೆ ನಿಮಗೆ ಖಂಡಿತವಾಗಲು, ಏನು ಭಯ ಪಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಭಾಳ ಸಿಂಪಲ್ಲಾಗಿ ಅವರ ಪಥ್ಯವನ್ನು ಹೇಳುವಂಥದ್ದು ಮತ್ತು ಔಷಧಿಯನ್ನು ಕೊಡುವಂಥದ್ದು ಇದನ್ನು ನೋಡಿದ್ರೆ ಖಂಡಿತವಾಗಲೂ ರೋಗಿಗೆ ಮನೋಬಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ ವಿಷಯದಲ್ಲಿ ಈ ಒಂದು ವೈದ್ಯರು ತುಂಬ ಪಾಸಿಟಿವ್ ಆಗೇ ಇದ್ದಾರೆ. ಅದು ಇಲ್ಲಿ ನೀವು ಬಂದಾಗ ಒಂದು ಎಕ್ಸ್ಪೀರಿಯೆನ್ಸ್ ಆಗುವಂಥದ್ದು. ಸರ್ ನಮಸ್ತೆ. ನಮಸ್ಕಾರ. ಎಲ್ಲಿಂದ ಬಂದಿದ್ದೀರಾ? ಅದು ಶಿವಮೊಗ್ಗದಿಂದ. ಶಿವಮೊಗ್ಗದಿಂದ ಬಂದಿದ್ದೀರಾ? ಈಗ ಏನು ಸಮಸ್ಯೆ ಏನಾಗಿತ್ತು? ನನಗೆ ಸ್ಟ್ರೋಕ್ ಆಗಿದೆ. ಓ, 2014 ಟ್ರೀಟ್ಮೆಂಟ್ ತಗೊಂತ ಇದ್ದೆ ಬೆಂಗಳೂರು ಮಣಿಪಾಲ್ ಹಾಸ್ಪಿಟ್ಲಲ್ಲಿ. ಕಡಿಮೆ ಆದಂಗೆ ಆಯಿತು, ಮತ್ತೆ ಜಾಸ್ತಿ ಆಯಿತು. ಮತ್ತಲ್ಲಿ ತೋರಿಸಿದೆ, ಗುಳಿಗೆ ಕೊಡ್ತಿದ್ದಾರೆ, ಬಟ್ ಅನುಕೂಲ ಅಷ್ಟಕ್ಕೆ ಅಷ್ಟೇ, ಇನ್ನೇನು ಸೂಸು ಆಗ್ತಿಲ್ಲ. ಅದಕ್ಕೆ ನಮ್ಮ ಫ್ರೆಂಡ್ ಒಬ್ಬರು ಇಲ್ಲಿದ್ದಾರೆ ನೆಲಮಂಗಲ ಅಂಕಯ್ಯ ಅಂತೇಳಿ, ಅವರು ಮತ್ತು ಅಮೇರಿಕದಲ್ಲಿ ಒಬ್ಬರಿದ್ದಾರೆ ಗುರುಗಳು, ಅವರು ಇವ್ರು ಲಿಂಕನ್ನು ಹಾಕಿದ್ರು ನನಗೆ ಫೇಸ್ಬುಕ್ಕಲ್ಲಿ ಇತ್ತಲ್ಲ, ಹಾಕಿದ್ರು ಇವ್ರು ನಮ್ಮ ಲೊಕೇಶನ್ ಹಾಕಿದ್ರು ಯಾರು ನಮ್ಮ ಹುಡುಗ ಇಲ್ಲಿ ನೆಲಮಂಗಲದಲ್ಲಿ, ಅದಕ್ಕೆ ತೋರಿಸ್ಕೊಂಡು ಹೋಗೋಣ ಅಂತೇಳಿ. ಆಗಲಿ ಆಗಲಿ, ಆದಷ್ಟು ಬೇಗನೆ ನಿಮಗೆ ಗುಣಮುಖ ಆಗಲಿ, ಇವ್ರ ಔಷಧಿ ಖಂಡಿತ ನಿಮಗೆ ಪರಿಣಾಮ ಆಗಲಿ ಅನ್ನೋದು ನಮ್ಮ ಒಂದು ಆಶಯ. ನಂಬಿಕೆ ಇದೆ, ಯಾಕಂದ್ರೆ ಚಾಲೆಂಜ್ ಮಾಡ್ತಾರೆ, ಅದಕ್ಕೆ ಬಂದಿದ್ದ ಇಲ್ಲಿಗೆ. ಪ್ಯಾರಲಿಸಿಸ್ಗೆ 100% ಕರೆ ಕ್ಲಿಯರ್ ಮಾಡ್ತೀವಿ ಅಂತಾರೆ ಅವರು. ಸ್ಟ್ರೋಕಿಗೆ 100% ಅಂತೇಳಿ ಅವ್ರು ಹೇಳ್ತಾರಲ್ಲ, ಅದ್ರ ಮೇಲೆ ನಂಬಿಕೆ ಇಟ್ಕೊಂಡು. ಓಕೆ, ಒಳ್ಳೇದಾಗ್ಲಿ. ಈಗ ಅವ್ರಿಗೆ ಒಂದು ತಿಂಗಳಿಗೆ ಒಂದು ಸಲ ಕೊಡ್ತೀವಿ. ಇಲ್ಲಿ ಅವರಿಗೆ ಸ್ಯಾಂಪಲ್ ತಿನ್ನಿಸ್ಬಿಟ್ಟು ಅವ್ರಿಗೆ ಏನು ಬೇಕೋ ಎಲ್ಲ ಸಲಹೆ ಕೊಟ್ಟು ಸಮಾಧಾನ ಹಂಗೆ ಹೇಳಿ ಅವ್ರ ಮನಸ್ಸಿಗೆ ಬರಬೇಕು, ನಾವು ಅಷ್ಟು ಚೆನ್ನಾಗಿ ಗುಣಮುಖ ಆಗ್ತೀವಿ, ಚೆನ್ನಾಗಿ ಆಗ್ತೀವಿ ಅಂತ ಅವ್ರ ಮನಸ್ಸಿಗೆ ಬರ್ತದೆ. ಅವಾಗ ಅವ್ರಿಗೆ ಸಮಾಧಾನವಾಗಿ ಔಷಧಿ ತಿಂತಾರೆ, ಚೆನ್ನಾಗಿ ಆಗ್ತಾರೆ. ಈಗ ಅವರು ಇವಾಗ ಬಂದಿದ್ದಾರಲ್ಲ, ಅವ್ರು ಒಂದು ತಿಂಗಳೊಳಗೆ ಒಂದು 40% 60% ಚೆನ್ನಾಗಿ ಆಗೋಗ್ತಾರೆ. 90 days ಪ್ರೋಗ್ರೆಸ್ ಅದು ತಮ್ಮ, ಅದು ಯಾಕೆಂದರೆ ರಿಪೀಟ್ ಆಗಬಾರ್ದು, ಜೀವನದಲ್ಲಿ ರಿಪೀಟ್ ಆಗಬಾರ್ದು. ಈ ಕಾಯಿಲೆ ದೊಡ್ಡ ಕಾಯಿಲೆ, ಈ ಕಾಯಿಲೆ ಬಿದ್ದರು ಈಗ ಇಬ್ಬರು ಬೇಕು ಎತ್ತ ಕೇಳಿಸೋಕ್ಕೆ, ಅವ್ರ ಕಷ್ಟ, ಗೊಂಬೆಗಳಿದ್ದಂಗೆ ಆಗೋಯ್ತಾರೆ. ಏನೋ ಭಗವಂತ ಆಂಜನೇಯ ಸ್ವಾಮಿ ಒಳ್ಳೇದು ಮಾಡಿ, ಎಲ್ಲಕ್ಕೂ ಒಳ್ಳೇದಾಗ್ತಾರೆ, ತೊಂದರೆ ಇಲ್ಲ. ನಿಮ್ಮಲ್ಲಿ ಬಂದಾಗ ಒಂದು ಚಾಲೆಂಜನ್ನೇ ಮಾಡ್ತೀರಿ ನೀವು? ಚಾಲೆಂಜ್ ಅಂತಂದ್ರೆ ನಮ್ಮ ಡೇಟಾ ಬೇಸ್ ಹಂಗಿದೆ ಸರ್, ವರ್ಷಕ್ಕೆ 100 ನಾವು ಕೊಡ್ತೀವಿ ಅಂತಂದ್ರೆ 90-95 ಮೆಂಬರ್ಸ್ ರೆಡಿ ಇದಾರೆ, ರೆಡಿ ಆಗಿರೋರು. ಆ ಕಾನ್ಫಿಡೆನ್ಸ್ ಮೇಲೆ ಹೇಳ್ತೀವಿ ನಾವಿತ್ತು, ಡೇಟಾನು ಬರಿತೀವಿ, ಅವ್ರ ಹೆಸರು, ಅವ್ರ ಹೆಸರು, ವೇಜು, ಎಷ್ಟು ಸತಿ ಬಂದಿದ್ದಾರೆ, ಎಷ್ಟು ಸತಿ ರೆಡಿ ಆಗಿದ್ದಾರೆ, ಇದೆಲ್ಲ ಬರ್ತಿರೋ ಡೇಟಾಗೆ ಆ ಕಾನ್ಫಿಡೆನ್ಸ್ ಹೇಳ್ತೀವಿ ಅಷ್ಟೇ. ನಾವೇ ನೆಗೆಟಿವ್ ಹೇಳ್ಬಿಟ್ರೆ ಸುಮ್ನೆ ಜನಕ್ಕೆ ಆಗೋ ಕಾಯಿಲೆ ವಾಸಿ ಆಗಲ್ಲ, ಪಾಸಿಟಿವ್ ಫಸ್ಟೇ ಹೇಳಿ ಹಾಗೆ ಆಗ್ತದೆ ಅಂತ ವಿತ್ ಡೇಟಾ ಇಡೋದ್ರಿಂದ. ಯಾಕಂದ್ರೆ ನಾವು ಅಷ್ಟು ಕಾಲದಿಂದ, ನಮ್ಮ ತಾತ ಕಾಲದಿಂದ ನೋಡಿ, ನಮ್ಮ ಅಪ್ಪ ಕಾಲದಿಂದ ನೋಡ್ಕೊಂಡು ಬಂದಿಂದ ಅದಕ್ಕೆ ಆಗತ್ತೆ ಆಗಲ್ಲ ಅಂತ ಹಾಗೆ ಆಗತ್ತೆ ಅಂತ ಹೇಳ್ತೀವಿ. ಅಷ್ಟು ಒಳ್ಳೆ ವ್ಯವಸ್ಥೆ ಇದೆ. ಇಲ್ಲಿ ನೋವು ಕಾಣಿಸುತ್ತೆ, ಇಲ್ಲ ಸೆಂಟ್ರ್ ಮೆದ್ಲು ಅಂತೆ, ಸೆಂಟ್ರ್ ಮೆದ್ಲು ಅಂತಂದ್ರೆ ಇಲ್ಲಿ ಎರಡು ಕಡೆ ಆಗಿದೆ ಅಂತೆ, ಗಟ್ಟಿ ಆಗಿದೆ, ಟೈಟ್ ಆಗುತ್ತೆ. ಇಲ್ಲ ಯಾಕೆ ಅಷ್ಟು ಕಾಲು ರೆಡ್ಲಾಡ್ಸಿ ಈ ಪರವಾಗಿಲ್ಲ, ಈಗ ಹಾಸ್ಪಿಟಲ್ ಬಂದಾಗ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ, ಮತ್ತೆ ಅದಿಲ್ಲ ಸರಿ, ರಿಪೀಟ್ ಆಗೋ ಚಾನ್ಸ್ ಆಗಿರಲ್ಲ. ಅಯ್ಯ ಈ ಔಷಧಿ ಒಳಗೆ ಗುಣವಾಗ್ತಾರೆ, ಚೆನ್ನಾಗಿ ಆಗ್ತೀವಿ ಸರ್. ಹಾನಿ ಅಗಿಬೇಕು, ಚೆನ್ನಾಗಿ ಅಗಿಬೇಕು, ಅಗಿರಿ ಚೆನ್ನಾಗಿ, ಚೆನ್ನಾಗಿ ತಿನ್ಬೋದಲ್ಲ. ಆಮೇಲೆ ನೀವು ನೈಟ್ ಅಲ್ಲಿ ತೈಲ ಹಚ್ಕೊಳ್ಳಿ ಮಲ್ಕೊಳ್ಳೋವಾಗ, ಬೆಳಿಗ್ಗೆ ಸಾಯಂಕಾಲ ಔಷಧಿ. ಸರ್ ಸ್ಟ್ರೋಕ್ ಅಲ್ಲಿ ಎರಡು ತರ ಸ್ಟ್ರೋಕ್ ಇದೆ, 90% ಜನಕ್ಕೆ ಕ್ಲಾಟ್ಸೇ ಆಗೋದು, ಬಿಪಿ ಹೈ ಬಿ ಪಿಯಿಂದ ಆಗೋದು, ಇನ್ನು 1%ಗೆ ಸ್ಪ್ಲಿಟ್ ಬ್ರೈನ್ ಹೆಮರೇಜ್ ಅಂತಾರೆ, ಅದು ತುಂಬ ಆಪರೇಷನ್ ಮಾಡ್ತಾರೆ, ಅವ್ರಿಗೆ ಸ್ವಲ್ಪ ರೆಡಿ ಮಾಡೋದು ಕಷ್ಟ ಆಗ್ತದೆ. 90 ಎಲ್ಲ ಕ್ಲಾಟ್ಸೇ ಆಗೋದು, ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನಲ್ಲಿ ಅಥವಾ ಈ ಪೋರ್ಷನಲ್ಲಿ ಇವಾಗ ಕ್ಲಾಟ್ಸ್ ಆಗ್ತದೋ ಆಪೋಸಿಟ್ ಪಾರ್ಟ್ ಕೆಲಸ ಮಾಡಲ್ಲ, ಪ್ಯಾರಲೈಸ್ಡ್ ಆಗುತ್ತದೆ. ಅದಕ್ಕೆ ಈ ಔಷಧಿ ಏನು ಮಾಡುತ್ತೆ ಅಂದರೆ ಡೈರೆಕ್ಟ್ ಬ್ರೈನ್ ಸೆಲ್ಸ್ಗೆ ಅಂತಲೇ ಮಾಡಿರೋದು, ಸ್ಟೆಮ್ಗೆ, ಅದೆಲ್ಲಿ ಬ್ಲಾಕೇಜ್ ಇದೆಯೋ ಆ ಕ್ಲಾಟ್ಸು ಕರಗ್ತದೆ. ಅದು ಮಾಡ್ತದೆ ಹಂಗೆ ಆಟೋಮೆಟಿಕ್ ಬಾಯಿ ನಿಂತೋಗಿದ್ರೆ ಕೈ ಸ್ವಲ್ಪ ಇಂಪ್ರೂವ್ಮೆಂಟ್ 1 ತೋರಿಸುತ್ತೆ. ಆಯ್ತಾ, ಈ ಆಯಿಲ್ ಮಸಲ್ ಮೆಮೊರಿ ಅಂತ ತುಂಬ ಟೈಟ್ ಆಗಿರುತ್ತಲ್ಲ ಕೈ ಕಾಲು, ಅಷ್ಟಕ್ಕೆ ಫ್ರೀ ಆಗೋಕ್ಕೆ ಈ ತೈಲ ಕೊಡ್ತೀವಿ.
ಇದೇನ್ ತಿನ್ಬೇಕು ಅಂತ ಏನ್ ತಿನ್ಬಾರ್ದು ಅಂತ ಡಯಟ್ ಅಂದ್ರೆ ಒಳ್ಳೆ ಊಟ ಏನ್ ತಿನ್ಬೋದು ಅಂತಂದ್ರೆ ಏನೇ ಮಾಡೋ ಒಗ್ಗರಣೆ ತುಪ್ಪದಲ್ಲೇ ಮಾಡ್ಬೇಕು. ರಾಗಿ ಮುದ್ದೆ ಅನ್ನ ಚಪಾತಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ತೊಗರಿ ಬೇಳೆ ಸಾರು ಒಣಕೊಂಬ ಚಟ್ನಿ ಎಲ್ಲ ಒಳ್ಳೆ ಊಟ ಮಾಡ್ಬೇಕು. ಶೀತ ಎಲ್ಲ ತಿನ್ಬಾರ್ದು, ಫ್ರಿಜ್ ಐಟಮ್ಸ್ ಶೀತ ಆಗ್ಬೋದು, ನಾನ್ ವೆಜ್ ಬೇಡ ಅಷ್ಟೇ. ಇನ್ನೆಲ್ಲ ತಿನ್ಲಿ. ಯಜಮಾನ್ರೆ ನೀವು ಎಲ್ಲಿಂದ ಬಂದಿದ್ರ? ನಮಸ್ಕಾರ. ಚಂದ್ರಲ್ ನಮಸ್ಕಾರ. ಅಲ್ಲ, ಚಂದ್ರಲ್ಲೇ ಹುಟ್ಟಿಂದ? ಚಂದ್ರಲ್ಲೇ ಹುಟ್ಟಿಂದ ಬಂದಿರೋದಾ? ಏನು ಇದು ಸ್ಟ್ರೋಕ್ ಇಂದ ಅಥವಾ ಏನು ಸಮಸ್ಯೆ? ನಮ್ಗೆ ಮಿಸ್ಸಸ್ಗೆ ಗ್ಯಾಸ್ಟಿಕ್. ನಮಸ್ತೆ. ನಿದ್ದೆ ಬರಲ್ಲ, ರಾತ್ರಿಲ್ಲ, ವಾಂತಿ ಬಂದಂಗ ಆಗುತ್ತೆ, ಸುಸ್ತಾಗುತ್ತೆ. ನಾವು ಮೆಡಿಕಲ್ ಅಲ್ಲಿ ರೆಂಟಾಕ್ ಮಾತ್ರೆ ಅದು ಪ್ಯಾಂಡಿ ಮಾತ್ರೆ ಎಲ್ಲ ತಗೊಂಡು ದಿವಸ ಆಗಲಿ ಒಂದು 50 ದಿವಸದಿಂದ ತಗೊಂತಾ ಇದ್ವಿ, ಕಡಿಮೆ ಆಗಿಲ್ಲ. ಯಾರೋ ಹೇಳಿದ್ರು ಯೂಟ್ಯೂಬ್ ಲೈನ್ ಬಂದಿತ್ತು ಕಡಿಮೆ ಆಗಿದೆ ಅಂತ, ಒಂದ್ಸತಿ ನೋಡ್ಕೊಂಡು ಹೊರಟೋಗ ಮಾಡಿಸ್ಕೊಂಡು ಹೊರಟೋಗೋಣ. ಖಂಡಿತ ಟ್ರೈ ಮಾಡಬಹುದಲ್ಲ, ಯಾಕಂದ್ರೆ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ. ಬಂದು ಎರಡನೇದಾಗಿ ಕಡಿಮೆ ಆದ್ರೆ ಬಹಳ ಒಳ್ಳೇದಲ್ವಾ, ಯಾಕಂದ್ರೆ ಇಷ್ಟೊಂದು ಜನ ಹೇಳಿದಾರೆ ಅಂದ್ಮೇಲೆ ಏನೋ ಒಂದು ಪರಿಣಾಮ ಇರ್ಲೇ. ಸರ್, ನಾವು ಸುಮಾರು ಒಂದು 2-3 ಲಕ್ಷ ಖರ್ಚು ಮಾಡಿ ನಮ್ಮ ಅತ್ತೆ ಒಬ್ಬರಿಗೆ. ಏನು ಗ್ಯಾಸ್ಟಿಕ್ ಜಾಸ್ತಿ ಆಗಿ ಬೆನ್ನು ನೋವು, ಕೈ ನೋವು, ಕಾಲು ನೋವು ಇದಾಗಿ ಯಾವುದೇ ಆಸ್ಪತ್ರೆಗೆ ಹೋದ್ರು ಎಲ್ಲ MRI ಸ್ಕ್ಯಾನಿಂಗು CT ಸ್ಕ್ಯಾನಿಂಗ್ ಯಾವ್ದು ಮಾಡಿದ್ರು ನಾರ್ಮಲ್ ಅಂತ ಬಂದರೂ ವಾಸಿ ಆಗಿರಲಿಲ್ಲ. ಯಾರೋ ಹಿಂಗೆ ಒಂದು ವಿಚಾರ ಕಿವಿಗೆ ಹಾಕಿದ್ರು, ಇಲ್ಲಿಗೆ ಹೋದ್ರೆ ಒಂದ್ಸರಿ ಹೋಗಿ ಬನ್ನಿ ಅಂತ. ಒಂದು ತಿಂಗಳಿಂದ ಬಂದ್ಮೇಲೆ ಒಂದು ತಿಂಗಳಿಂದ ಯಾವುದೇ ರೀತಿ ಏನು ಸಮಸ್ಯೆ ಆಗಿಲ್ಲ. ನಾನು ಒಂದೇ ಒಂದು ಬಾಕ್ಸ್ ತಗೊಂಡಿದ್ದೆ, ಈಗ 4 ಬಾಕ್ಸ್ ತಗೊಂಡೋಗ್ತಾ ಇದ್ದೀನಿ. ಇಲ್ಲಿ ಬಂದು ನನಗೆ ಭಾಳ ಒಂದು ಖುಷಿ ಆಯಿತು. ಈ ಒಂದು 2-3 ಗಂಟೆಗಳ ಕಾಲ ಇಲ್ಲಿ ಪೇಷಂಟ್ಗಳ ಒಂದು ಮುಖವನ್ನು ನೋಡಿ ನನಗೆ ಭಾಳ ಬೇಜಾರಾಯಿತು. ಕೆಲವು ಮಂದಿ ಹುಷಾರಾಗಿದ್ದ ನೋಡಿ ಖುಷಿನೂ ಕೂಡ ಆಯಿತು. ಸೊ ಈ ಒಂದು ಔಷಧಿನ ಕಂಟಿನ್ಯೂ ಮಾಡಿ, ನೀವು ಮುಂದಿನ ಜನರೇಷನ್ಗೂ ಕೂಡ ತೆಗೆದುಕೊಂಡು ಹೋಗ್ಬೇಕು. ನೀವು ಅಲ್ಲಿ ಕೇಳ್ಕೊಳ್ಳೋದು ಶಕ್ತಿ ಗಿಡ ಗಿಡ ಮುಖ್ಯ ದೇವ್ರು ನೀನು ಅದನ್ನು ಬೆಳೆಸ್ಕೊಂಡ್ ನನಗೆ ನಿನ್ಕರ ಮಾಡೋಣ ಅಂತ. ಮತ್ತೆ ಸಾಧ್ಯವಾದ್ರೆ ಅದನ್ನ ಆ ಒಂದು ಗಿಡಮೂಲಿಕೆನ ಎಲ್ಲಾ ಒಂದು ಕಾಡುಗಳಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಅದನ್ನ ಸ್ಪ್ರೆಡ್ ಆಗೋಗೆ ಮಾಡಿ. ನೀವೇ ಔಷಧಿ ಕೊಡಿ, ತೊಂದ್ರೆ ಇಲ್ಲ, ಯಾಕಂದ್ರೆ ಕೈಗುಣ ಕೂಡ ಇರುತ್ತೆ. ಆಗ್ತದೆ ಸರ್. ಆದ್ರೆ ಗಿಡಮೂಲಿಕೆ ಮಾತ್ರ ಎಲ್ಲೂ ಕೂಡ ನಾಶ ಆಗದಂತೆ ನೋಡ್ಕೊಳ್ಳಿ. ಮಸಾಲಾ ಚಾ ಮೀಡಿಯಾದಲ್ಲಿ ಏನಾದ್ರೂ ಕಮೆಂಟ್ ಬಾಕ್ಸ್ ಅಲ್ಲಿ ಈ ಒಂದು ವಿಡಿಯೋನ ನೋಡಿ ನನಗೂ ಆರಾಮಾಯ್ತು, ನಾನು ಕೂಡ ಔಷಧಿ ತೆಗೆದುಕೊಂಡಿದ್ದೀನಿ ಅನ್ನೋ ಒಂದು ಕಮೆಂಟ್ಸ್ ನೋಡಿದ್ರೆ ಅದರಲ್ಲಿ ಆಗುವಂತ ಖುಷಿ ಇನ್ನೊಂದಿಲ್ಲ. ಸೊ ಆ ಒಂದು ಮೂಮೆಂಟ್ಗೆ ನಾವು ಕಾಯ್ತಾ ಇರ್ತೀವಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಫೋನ್ ನಂಬರ್ ಮತ್ತೆ ಅಡ್ರೆಸ್ ಅನ್ನು ಹಾಕಿರ್ತೀವಿ. ನಿಮಗೂ ಕೂಡ ಈ ಒಂದು ಔಷಧಿ ಅವಶ್ಯಕತೆ ಇದೆ ಅಂದ್ರೆ ಖಂಡಿತವಾಗ್ಲೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು.